Cavere. काफी तगली उदी आ मैगन बीदी मुनिया निम एत कट्टी वला उल्तावने उदी पोस्ट ಪಟ್ಟಣದಿಂದ ನಮ್ಮ ಮಗಳು ಯಮುನಾ ಕಾಗದ ಬರ್ತವಳೆ ನಾನು ಹೊಲ ಹಾಳು ಮಾಡ್ತೀಯಾ ಹೈ ಹೈ ಮಾರ್ಟಿನ್ ತಡಿಯವತ್ತು ಹೈ ತಡಿ ಓ ಓ ಏ ಮುನಿಯಾ ಎಷ್ಟಲ್ಲ ಬಡತದೆ ಕೊಬ್ಬು ನಿನಗೆ ಊಕಳ್ಳ ನಿಮ್ಮ ಅಪ್ಪನ ಮನೆ ಗಂಡ ತಿಂದಿವ್ ನೋಡು ಅದಕ್ಕೆ ನನಗೆ ಶಾನೆ ಕೊಬ್ಬು ದಾರಿ ಬಿಡ ಏಯ್ ಎತ್ತ ಯಾರದು ಅನ್ಕಟೆ ನಮ್ಮ ದೊಡ್ಡ ಬುದ್ಧಿ ನಂಜೇಗೌಡರದು ಮಗನೇ ಯಾವ ದೊಣ್ಣೆನಾಗಿದ್ರೆ ನನಗೆ ಅಲ್ಲ ಹಗಲು ರಾತ್ರಿ ದುಡಿದು ಕಣ್ಣಲ್ಲಿ ರಕ್ತ ಸುರಿಸಿ ಬೆಳೆದ ಬೆಳೆ ಎಲ್ಲ ತಿಂದು ಹಾಳು ಮಾಡೈತೆ ಅದಕ್ಕೆ ಶಿಕ್ಷೆ ಕೊಡ್ತಾ ಇವನಿ ಈ ನನ್ನ ಮಗನಿಗೆ ದುರಂಕಾರ ಹೆಚ್ಚಾಗಿಬಿಟೈತೆ ಏಯ್ ಎಂಕಡ್ರಲ್ಲ ಏಯ್ ಲೋಪರ್ ಇಷ್ಟೊತ್ತು ಎತ್ಕೊಂಡು ಮಾಡಿದ ಕೆಲಸನ ಈಗ ನೀನ್ ಮಾಡ್ಲ ಏಯ್ ಹೋಗೋ ಕಟ್ರ ಏನ್ ಮಾಡ್ತೀರಾ अय्यो रक्त निम कई कुष्ठरोग बर ऐन अरे मुन हिंगे बड़ियो मुनिया इवर मो तपे ना नि क्षम केकीनप क्षमुन मक नोड़ता पकदूर डाक्टर तक कर्क औषधि हाकसलाकोग्र अय्यो नमूर डाक्ट्रे मुन जल्दी औषधि हाकसबोद नमूर जन इन ऐन कष्ट अनुभव ऐनो शिवने मग अड्डाकोलवाण्मगिन संता नि केस्तावा का मग तीरको यर्गे माडके डाक्ट्रे आगबेकु पसि सहाय माड पुण्य कट्को मग अदृष्ट तुम्बा चेन्नागिदे मगु अड्डा तिरुगिद्रु टाइमिंग सरिया कर्कोंडु बंदिद्रिंद एरडु जीवन उळितु अदक्के नम्म भैरवने कारण कण्रवा
ಇವ್ನ ಕರ್ಕೊಂಡು ಹೋಗಿ ಕೈಗೆ ಔಷಧಿ ಹಚ್ಚಿ. ಅಲ್ಲ ಅಜ್ಜಿ, ನಿಮಗ್ ಬುದ್ಧಿ ಇಲ್ವಾ? ಆ ಪೇಷಂಟ್ ನ ಇಂಥ ಅಪಾಯ ಸ್ಥಿತಿಲಿ ಇಲ್ಲಿ ಕರ್ಕೊಂಡು ಬರೋ ಬದಲು ನಿಮ್ ಊರಲ್ಲೇ ಡಾಕ್ಟರ್ ತೋರಿಸಬಾರ್ದಾಗಿತ್ತ? ಡಾಕ್ಟರ್ ನೋಡೋ ಅದೃಷ್ಟ ನಮ್ಮ ಊರ್ನಾಗ ಯಾರಿಗೂ ಇಲ್ಲ ಕಣ್ರವ. ಕಣ್ರವ ಯಾಕೆ? ನಿಮ್ ಊರಲ್ಲಿ ಆಸ್ಪತ್ರೆ ಇಲ್ವಾ? ಸರ್ಕಾರಿ ಆಸ್ಪತ್ರೆ ಏನೋ ಐತೆ ಕಣ್ರವ, ಆದ್ರೆ ಯಾವ ಡಾಕ್ಟರ್ ಬರೋಲ್ಲ, ಬಂದ್ರು ಇರೋದು ಇಲ್ಲ. ಒಂದ್ ಕಿತ ನಮ್ಮಳ್ಳಿಗೆ ಮೆದುಳು ಜ್ವರ ಬಂದ್ಬಿಡ್ತು ಕಣ್ರವ. ಅದು ಯಾವ ಕಾಯಿಲೆ ಅಂತ ಯಾರಿಗೂ ಗೊತ್ತಾಗದೆ ಔಷಧಿ ಕೊಡಕ್ಕೆ ಡಾಕ್ಟರ್ ಇಲ್ದೆ ನಮ್ ದೊಡ್ಡಪ್ಪನ ಮಗ, ಮಗಳು, ಸೊಸೆ, ಮೊಮ್ಮಕ್ಕಳು ಎಲ್ಲ ನರಳಿ ನರಳಿ ಸತ್ತೋಗ್ಬಿಟ್ರು ಕಣ್ರವ. ಡಾಕ್ಟರ್ ಇಲ್ದೆ ನಮ್ಮಳ್ಳಿ ಬಹಳ ಅವಸ್ಥೆ ಪಡ್ತಾ ಇದೆ ಕಣವ. ಏನು ನೀವು ಹಳ್ಳಿಗೆ ಹೋಗ್ತಿದ್ರಾ ಡಾಕ್ಟರ್ ಚಂದನ? ಹೌದು ಸರ್, ಡೆಲಿವರಿ ಕೇಸ್ ಪೇರೆಂಟ್ಸ್ ಹೇಳಿದ ಮಾತು ನನ್ನ ಹೃದಯನ ಹಿಂಡ್ತಿದೆ. ಎಷ್ಟೋ ವರ್ಷಗಳಿಂದ ಆ ಹಳ್ಳಿಲಿ ಆಸ್ಪತ್ರೆ ಇದ್ರು ಡಾಕ್ಟರ್ ಮುಖವೇ ಕಂಡಿಲ್ವಂತೆ. ಇವತ್ತು ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನ್ ಡಾಕ್ಟರ್? ನನ್ ಕೊನೆ ಉಸಿರಿರೋವರೆಗೂ ಆ ಹಳ್ಳಿಗೆ ಹೋಗಿ ಸೇವೆ ಮಾಡ್ತೀನಿ. ಗುಡ್, ವೆರಿ ಗುಡ್. ಹೀಗೆ ಬಂದು ನಿಂತಿರುವರು ತಾವು ದಾರೈ ತಾತ ನಮ್ಮೂರ್ ಇರ್ಬದಣ್ಣ ಬಿದ್ವಾತ. ನೀನ್ ಹಿಂಗೆ ಆಡ್ತಾ ಇದ್ರೆ ಒಡಿತಿಯ ಗ್ವಾತ. ಲೇ ಸಿಗ್ಲಿಕ್ಕ ನನ್ ಮಗದೆ, ಏನ್ಲ ಇವತ್ತು ಇಟ್ಟೊಂದು ಪರಮಾನಂದವಾಗಿ ಕುಣಿತಾ ಇದ್ಯಾ ಕುಮಣ? ನೀ ಮಂಗ್ಡಿ ಲಸಿನ ಲೈತ ವಾಣ್ಣ ಲೈತೆ ಬೇಕಾ? ಬೇಡ ಬಿಡು. ಲೇ ಕುಂತ್ಕ ಬರಲ್ಲ, ಕುತ್ಕೊಳಲ್ಲ. ಅಯ್ಯೋ ನೀನ್ ಮುಖ ಸುಡ, ನಿನ್ಗೆ ಎಮ್ಮೆ ಅಲ್ಲಿ ಇಳಿಯಕ್ಕಿಲ್ಲ, ಹಸಿನಾಲೆ ಆಗ್ಬೇಕಾ? ನಂಗಲ್ಲ ಕಣ್ಣ. ಮತ್ತೆ ನಮ್ಮೂರ್ಗೆ ಹೊಸ್ದಾಗಿ ಡಾಕ್ಟರ್ ಅಮ್ಮ ಬತ್ತವ್ರಲ್ಲ? ನಮ್ಮೂರ್ಗೆ ಹೊಸ್ದಾಗಿ ಡಾಕ್ಟರ್ ಅಮ್ಮ ಬತ್ತವ್ರ? ಓ ಅವ್ರಿಗೆ. ಲೇ ಕುಂತ್ಕ ಬರಲ್ಲ, ಹಂಗ ನಿಂಗಲ್ಲ. ಅಲ್ಲ ಡಾಕ್ಟರ್ ಅಮ್ಮಗೆ ಏನು ಎಮ್ಮೆ ಹಾಲು ಬೇಡ? ಬಿಲ್ಕುಲ್ ಬೇಡ, ಹಸಿನಾಲ್ ಬೇಕು. ನೀನ್ ನನ್ಗೆ ಯಾಮಾಡಿಸ್ಬಿಡ್ಬೇಡ. ಅಲ್ಲ ಎಮ್ಮೆ ಹಾಲು ಡಬ್ದಲ್ಲಿ ಹಸಿನಲ್ಲಿ ಹೆಂಗ್ ಬರ್ತದೆ? ಲೇ ಈಗ ನಾನ್ ಹಿಡಿದಿಟ್ಟಿದ್ದೀನಲ್ಲ, ಇದು ಎಮ್ಮೆ ಹಾಲು. ಈಗ ನಾನ್ ನಿನ್ ಕೊಡೋದು ಹಸಿನಾಲು. ಎಣ ನಾನ್ ನಿನ್ ಕಣ್ ಹಂಗ್ ಕಾಣ್ತೀನ? ಹೆಂಗಲ್ಲ ಎಮ್ಮೆ ಹಾಲು ಕೊಟ್ಬಿಟ್ರೆ ನನ್ಗೆ ಈಸ್ಕೊಂಡು ಹೊಟ್ಟೋಗ್ಬಿಡ್ತೀನ, ನನ್ಗೆ ಹಸಿನಾಲೇ ಬೇಕು. ಲೇ ಮೆತ್ತಗ್ ಮಾತಾಡ್ಲ, ಯಾರ ಕೇಳಿಸ್ಕೊಂಡ್ಬಿಟ್ರೆ ಮತ್ ಹೇಳರು ಎಂತ ದಡ್ಡನ್ ಮಕ್ಳು ಅಂತ ನಗ್ಬಿಟ್ಟಾರು. ಪಾರ್ಲ ಇಲ್ಲಿ ಒಂದೇ ಗದ್ದೆ ಒಳಗೆ ಭತ್ತ ಕಬ್ಬು ಬೆಳೆಯಕ್ಕಿಲ್ವಾ? ಬೆಳೀತದೆ. ಒಂದೇ ತಾಯಿ ಹೊಟ್ಟೆಲಿ ಹೆಣ್ಣು ಗಂಡು ಹುಟ್ಟಕ್ಕಿಲ್ವಾ? ತಾನೇ. ಒಂದೇ ಎಮ್ಮೆ ಹೊಟ್ಟೆಲಿ ಕ್ವಾಡ್ಗರ ಹೆಣ್ಗರ ಇಯಕ್ಕಿಲ್ವಾ? ಒಂದೇ ಹಾಲಿನ ದಬ್ದಲ್ಲಿ ಎಮ್ಮೆ ಹಾಲು ಹಸಿನ ಹಾಲು ಇರಕ್ಕಿಲ್ವಿಲ್ಲ ಪೆಪ್ ನನ್ ಮಗನೇ? ಅದ್ ಸರಿ, ಏನ್ ಸಮಾಚಾರ? ಏನು ಇಲ್ಲಪ್ಪೋ. ಎಲ್ಲ ಸಂದ ಗೌರ? ಓ ನಮ್ ಡಾಕ್ಟರ್ ಬಂದು ಸಂದ ಗೌರತ್ತೆ. ಲೇ ಸಿಂಗ್ಲಿಕ್ಕಾ ಏಣ ದುಡ್ಡು ಕೊಟ್ಟು ಹೋಗಪ್ಪ. ಮರ್ತೇ ಬಿಟ್ಟಿದ್ದೆ. ನಾನ್ ಮರೆಯಕ್ಕಿಲ್ಲ. ಬರ್ಲೆ? ಬರ್ಬೇಡ, ಅವಾಗ ಅವಾಗ ಬತ್ತಾ ಇರು. ವರ್ಷಗಳಿಂದ ಡಾಕ್ಟರ್ ಇಲ್ದೆ ಕಂಗಾಲಾಗಿದ್ದ ನಮಗೆ ನಮ್ಮೂರಿಗೆ ನೀವು ಬಂದಿದ್ದು ಬಹಳ ಖುಷಿಯಾಗಿತ್ತೆ ಕಣ್ರವ. ಹೌದು ಡಾಕ್ಟರ್. ವಾ ಲೋ ಭೈರ, ಡಾಕ್ಟರ್ ಅವನ್ನ ಜೋಪಾನವಾಗಿ ಆಸ್ಪತ್ರೆ ತಾವ ಬಿಟ್ಬಿಟ್ಟು ಬರ್ಲಾ? ಏನ್ ಭೈರವ ಚೆನ್ನಾಗಿದ್ಯಾ? ಕೈ ಕಾಯ ಎಲ್ಲ ವಾಸಿ ಆಯ್ತಾ? ಹಳ್ಳಿಲಿರೋ ನೀವೇ ಪುಣ್ಯವಂತರು. ಪ್ರಶಾಂತವಾದ ವಾತಾವರಣದಲ್ಲಿ ಹಸಿರಿನ ಮಧ್ಯೆ ಉಸಿರಾಡ್ತಿದ್ದೀರಾ ಅಲ್ವಾ? ಸಿಟಿಲಿರೋ ಕೆಟ್ಟ ಗಾಳಿ ಕುಡಿದು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂಡಿಲ್ಲ ಅಲ್ವಾ?
ಈ ಹಳ್ಳಿಲಿ ಎಷ್ಟು ಮನೆಗಳಿವೆ? ಭೈರವ ನಾನು ನನ್ನ ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ನಾನು ಅಷ್ಟೊತ್ತಿಂದ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದೀನಿ, ಒಂದಕ್ಕೂ ಉತ್ತರನೇ ಇಲ್ಲ. ನಿನ್ಗೆ ತುಂಬಾ ಕೊಬ್ಬು ಅಂತ ಕಾಣುತ್ತೆ. ದೇವರಾಣಿಯಾಗ್ಲು ಕೊಬ್ಬಿಲ್ಲ ಕಣ್ರವ್ವ, ನಮ್ಮ ಭೈರಣ್ಣ ಬೋ ಒಳ್ಳೆ ಮನ್ಸ, ಈ ಊರಿಗೆ ಮಗ ಇದ್ದಂಗ ಕಣ್ರವ್ವ. ಒಳ್ಳೇದ್ಕಾಗ್ಲಿ ಕೆಟ್ಟದ್ಕಾಗ್ಲಿ ಮೊದ್ಲು ಬಂದು ನಿಂತ್ಕೋತಾನೆ, ಮತ್ತೆ ಮಾತಾಡಿದ್ರೆ ಮುತ್ತುದ್ರತೇನು ಅಂತ ಗುಮ್ ಅಂತಿದ್ದಾನೆ. ಹೆಂಗವ್ವ ಮಾತಾಡ್ತಾನೆ ಅವನು? ಮೂಗ. ಮೂಗನ? ಕ್ಷಮಿಸು ಭೈರವ, ನೀನು ಮೂಗ ಅಂತ ಗೊತ್ತಾಗ್ದೆ ಏನೇನೋ ಮಾತಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು. ನಮಸ್ಕಾರ ಡಾಕ್ಟರ್ವ. ನಮಸ್ಕಾರ ಡಾಕ್ಟರ್ವ. ಇವರು ನಮ್ ದೊಡ್ಡ ಬುದ್ಧಿಯರು, ಹೆಸರು ನಂಜೇಗೌಡರು ಅಂತ, ದೊಡ್ಡ ಸಾಹುಕಾರರು. ಅಯ್ಯೋ ಹುಚ್ಚಪ್ಪ, ಏನು ಮಾತು ಅಂತ ಆಡ್ತಿರಲ್ಲ. ಯಾರ್ಗ್ಯಾರು ಸಾಹುಕಾರರಲ್ಲ, ಯಾರ್ಗ್ಯಾರು ಬಡವರಲ್ಲ, ಇಲ್ಲಿ ಎಲ್ಲರೂ ಅಣ್ಣ ತಮ್ಮಂದ್ರ ಇದ್ದಂಗೆ ಡಾಕ್ಟರವ್ವ. ಒಟ್ಟನಾಗೆ ನಮ್ ಪುಣ್ಯ, ನಮ್ ಹಳ್ಳಿ ಜನಗಳ ಅದೃಷ್ಟ, ನೀವು ಬಂದ್ಬಿಟ್ರಿ. ಡಾಕ್ಟರವ್ವ ನಿಮ್ಗೆ ಏನಾರ ತೊಂದರೆಗಿಂದ್ರೆ ಆದ್ರೆ ನಂಗೇಳಿ, ನಾನ್ ನೋಡ್ಕೋತೀನಿ. ಸರಿ ಕೌಡ್ರಿ. ಆ ಇವನು ನಮ್ ಮನೆ ಆಳು, ತಬ್ಲಿ ಮೂಗ, ನಾನೇ ಸಾಕಂಡಿವನಿ ಮಗ. ದಿನ ಬಂದು ಆಸ್ಪತ್ರೆನ ಕಸ ಗುಡಿಸಿ ಕ್ಲೀನ್ ಮಾಡಿ ಡಾಕ್ಟರ್ ಅವನಿಗೆ ಸಹಾಯ ಮಾಡು. ಅಯ್ಯಯ್ಯೋ ಏನು ಬೇಡ, ಎಲ್ಲ ನಾನೇ ಮಾಡ್ಕೋತೀನಿ. ಅಯ್ಯಯ್ಯೋ ಹಂಗಂದ್ರ ಆಯ್ತದ ಡಾಕ್ಟರ್ವ? ನೀವು ನಮ್ ಕಷ್ಟ ಸುಖಕ್ಕೆ ಆಗುವಾಗ ನಾವು ನಿಮ್ ಕಷ್ಟ ಸುಖಕ್ಕೆ ಆಗಬಾರ್ದ? ಏ ಮಗ ತಗೊಂಡಾಗ ಒಳಕ್ಕೆ. ಹ್ಞೂ ಬರ್ತೀನಿ ಡಾಕ್ಟರ್ವ. ಬೋ ದಿವಸದಿಂದ ನಿನ್ ತಾವ ಒಂದ್ ಈಸೆ ಕೇಳೋಣ ಅಂತ ಇದ್ದೆ. ಹತ್ ಕೇಳಲ್ಲ ಈ ಊರಲ್ಲಿ ನನ್ ಬಿಟ್ರೆ ಬುದ್ಧಿವಂತನ ಮಗ ಇನ್ಯಾವನವನ್ಲ ಅಮಾಸೆ? ನನ್ಗಿರೋ ಬುದ್ಧಿವಂತಿಕೆಗೆ ನಾನ್ ಇಲ್ಲಿ ಹುಟ್ಟಬಾರ್ದು ಕಂಡ. ಮತ್ತೆಲ್ಲಿ ಹುಟ್ಟಬೇಕಾಗಿತ್ತು? ಜಾಪಾನ್ ದೇಶ ಹುಟ್ಟಬೇಕು, ಅಮೆರಿಕಾದ ಅಧ್ಯಕ್ಷ ಆಗ್ಬೇಕು, ಎಲ್ಲ ಅದೃಷ್ಟ ಕೋಟ ಕಡ್ಲ. ಈ ನಿನ್ ಪೆಟ್ರೋಲ್ ಮ್ಯಾಕ್ಸ್ ಹೆಂಗ್ ಉರಿತೈತೆ? ಅಯ್ಯೋ ಕೆಪರ್ ನನ್ ಮಗನೆ, ಅಷ್ಟು ತಿಳಿಯಕಿಲ್ವಾ? ಮೆಂಟ್ಲಿಂದ ಉರಿತೈತೆ. ಅಯ್ಯೋ ಆಕ್ಸಿಡೆಂಟ್ ಆದ ಅಂಬಾಸಡರ್ ಕಾರ್ ಬಂದವನೆ, ಸತ್ಯವಾಗುವೆ ಮೆಂಟ್ಲಿಂದ ಉರಿತೈತೆ. ಇದ್ರಲ್ಲ ಹೆಂಗ್ ಉರಿತೈತೆ? ಒಳ್ಳೆ ಸೊಳ್ಳೆ ಬರ್ದೆ. ಮೋಗನ ಮಗನೇ ಅಂದ್ರೆ ಮಕ ಎಲ್ಲ ಕದರ್ಕೊಂಡ್ಬಿಡ್ಬೇಕು. ಮೂರತ್ತು ನುಂಗದೇನಿಲ್ಲ ಕೇಮೆ ನಿನಗೆ. ಏಯ್ ಕಾವೇರಿ, ಅಲ್ಲ ಸ್ವಲ್ಪ ಹೊತ್ತು ಶಾಂತವಾಗಿ ಮಾತಾಡಿದ್ರೆ ಇತ್ಲಾಗಿರೋ ತಿಪ್ಪೇನ ನಡುಮನೆವರೆಗೂ ಬರಂಗ್ ಮಾಡ್ಬಿಟ್ಟಲ್ಲ ನೀನು. ಏನ ಮಕ್ಕ ನೋಡ್ತಿದ್ಯಾ? ಹೋಗ ರೂಮ್ ಕ್ಲೀನ್ ಮಾಡು. ಅದ್ ಯಾಕ್ರೆ ಸುಮ್ ಸುಮ್ಕೆ ಬೈರನ್ ಮೇಲೆ ಸಿಡ್ತಾ ಇರ್ತೀರಾ? ಊರ್ ಚೆನ್ನದ ಮುಂದೆ ದೇವರಿದ್ದಂಗ ಇರ್ತೀರಾ, ಮನೆಗ್ ಬಂದ ಕೂಡಲೇ ದೆವ್ವ ಹಿಡ್ದಂಗ ಆಡ್ತೀರಾ. ನನ್ ಯಾಕೋ ನಿಮ್ ನಡತೆನೆ ಅರ್ಥ ಆಯ್ತಾ ಇಲ್ಲ ರೀ. ಪುರಾಣ ಓದಕ್ ಬಂದ್ಬಿಟ್ಲು, ಪುರಾಣವ ಯಾವ್ಯಾವ ಜಾಗದಾಗ ಹೆಂಗ್ ಹೆಂಗ್ ಇರ್ಬೇಕು ಅಂತ ನಂಗೂ ಗೊತ್ತೈತೆ. ಹೋಗಿ ಒಂದ್ ಚಮ್ ನೀರ್ ತಗೊಂಬ. ಒಂದ್ಸಲ ಹೇಳಿದ್ ಕೇಳಿಸ್ಲಿಲ್ವಾ? ನೀರ್ ತತ್ತ ಹೋಗೆ. Yeah.
ಕುಳಿತಿದೆ ಮಲ್ಲಿ ಪ್ರೇಮ ಪ್ರೇಮದ ಹತ್ತಿರ ಬಂದರೆ ಕಾಣದ ಕೇಳದ ಸೆಳೆದರ ಕಂಡೆ ಪ್ರೇಮ ಸ್ನೇಹದ ರಂಗನು ಮೋಹದ ಗುಂಗನು ಮೆಚ್ಚಿ ಮೆಚ್ಚಿ ಕೊಡುತ್ತಿದೆ ನಿನ್ನ ಪ್ರೇಮ ಒಪ್ಪುವ ಮಾತಿಗೂ ಅಪ್ಪುವ ನೀತಿಗೂ ಅಂಟಿ ಅಂಟಿ ಕುಳಿತಿದೆ ನಿನ್ನ ಪ್ರೇಮ ಪ್ರೇಮದ ಹತ್ತಿರ ಬಂದನೆ ಮಾಯದ ನೋಡಿಯ ಸಡಗರ ಕನ್ನಡ ಮಣ್ಣಿನ ಹೆಣ್ಣಿನ ಕಣ್ಣಲ್ಲಿ ಮಿಂಚಿ ಮಿಂಚಿ ನಿಲುಗಿದೆ ಮಾಗಿ ಪ್ರೇಮ ಚೆಲ್ಲು ಚೆಲ್ಲುವೆ ಹೊಲ್ಲ ಮನಸಿರುವವಳು ಬೇಲೂರರ ಮನೆಯವಳು ಬೇರೆ ಇರದುಡು ನೋಟದಲ್ಲಿ ಚೇತರಿಸೋ ಸಂಗತಿಯ ಮನಸಲಿಡು ನಾನು ನಿನ್ನವಳು ಮಣ್ಣಿನ ಹೆಣ್ಣಿನ ಕಣ್ಣಲ್ಲಿ ಮಿಂಚಿ ಮಿಂಚಿ ನಿನುಗಿದೆ ಮಾಗಿ ಪ್ರೇಮ ಒಪ್ಪುವ ಮಾತಿಗೂ ಅಪ್ಪುವ ನೀತಿಗೂ ಅಂಟಿ ಅಂಟಿ ಕುಳಿತಿದೆ ನಿನ್ನ ಪ್ರೇಮ
ನನ್ನ ಮಕ ಆವಾಗೆ ಅಲ್ಕ ನನ್ನ ಮಗನ ಮಕ ಆಗ್ಬಿಟ್ಟೈತಲ್ಲ ಭ್ರಮೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟೈತೆ ಅದಕ್ಕೆ ಏನ್ ಹೇಳ್ತಾವನೆ ಅಂತಾನೆ ಗೊತ್ತಾಯ್ತಾನೆ ಇಲ್ವಲ್ಲ ಅದೇ ಸರಿಯಾಗಿ ಓಸಿ ಎಳ್ಳ ಈ ಮೂಗ ಬಲೆ ತಲೆ ತಿಳ್ತಾವನಲ್ಲಪ್ಪ ಏನು ನನ್ ಮಗಳ ವಾಂತಿ ಮಾಡ್ಕಂಡ ಏನ್ ತಿನ್ಲು ಏನು ನನ್ ಮಗಳು ಬಸರಿನ ಅಯ್ಯಯ್ಯೋ ಯಾವ ಲೋಪರ್ ನನ್ ಮಗ ಕೆಲಸ ಮಾಡ್ಬಿಟ್ಟಪ್ಪ ನೀನೇ ಏನಾದ್ರು ಚಟ್ನಲ್ಲಪ್ಪ ನನ್ ಮಗಳು ಮದುವೆ ಮುಂಚೆನೆ ಬಸರಿ ಅಂತಿದ್ಯಲ್ಲೋ ಎಲ್ಲವಳಪ್ಪ ನಡಿಯೋ ನಡಿಯೋ ತೋರ್ಸ್ ನಡಿಯೋ ನನಗೆ ನಡಿಯೋ ಯಾವ ನನ್ ಮಗ ನನ್ ಮಗಳನ್ನ ಹಾಳು ಮಾಡಿದ್ನೋ ವಂಶ ನಿರ್ವಂಶ ಆಗ ಈ ಹುಡುಗಿ ಬಸರಿ ಆಗಿದ್ದಾಳೆ ಅಂತ ಯಾರ್ ಹೇಳಿದ್ದು ಈ ಮೂಗನ ಕಡವ ನನ್ ಮಗಳು ಬಸರಿ ಅಂತ ಹೇಳಿದ್ದು ಇವಳೇನು ಬಸರಿ ಆಗಿಲ್ಲ ಪಿತ್ತ ಜಾಸ್ತಿಯಾಗಿ ತಲೆ ತಿರುಗಿದೆ ಅಷ್ಟೇ ಮೂಗಿನ ಮಗನೇ ಸುಳ್ಳೇಳಿ ಊರ್ ಜನದ ಮುಂದೆ ನನ್ ಮನ ತೆಗಿತಿದ್ಯಾ ನಿನ್ನ ಬೇಡಿ ಹೊಡಿಬೇಡಿ ಅವನ್ಯಾಕೆ ಹೊಡಿತೀರಾ ಪಾಪ
ಅವನೇನ್ ಹೇಳಿದ್ನೋ ನೀವೇನ್ ಅರ್ಥ ಮಾಡ್ಕೊಂಡ್ರೋ? ಮೂಗಾರಿವಾಗ್ಲೇ ಇಷ್ಟೊಂದ್ ಕಿರ್ಕ್ ಮಾಡ್ತಾನಲ್ಲ, ಇನ್ನೇನಾದ್ರೂ ಬಾಯ್ ಇದ್ರೆ ಇಡೀ ಊರ್ನೇ ಹಾಳು ಮಾಡ್ಬಿಡ್ತಿದ್ದ. ಅಯ್ಯಾ ಬಿಡುತ್ತಿಪ್ಪಣ, ಜೀವನದ ಏನ್ ಪ್ರಯೋಜನ? ಈ ನನ್ ಮಗನಿಗೆ ಮೂರೊತ್ತು ಟೈಮ್ ಟೈಮ್ ಹೊಟ್ಟೆ ಬೇರೆ ಊಟ ಹಾಕ್ತಾನಲ್ಲ ಆ ನಂಜೇಗೌಡ, ಅವನ ಮಕ್ಕೆ ಎಲೆ ಅಡಿಕೆ ಹಾಕೊಂಡು ಕ್ಯಾಕರಿಸಿ ಆಗ್ತಂತ ಹೋಗಿಬೇಕು. ಬಡ್ಡಿ ಮಗನೇ, ನಿನ್ ಕೆಲ್ಸ ನಿನ್ ನೋಡ್ಕೊಂಡು ಹೋಗೋದ್ ಬಿಡ್ಬಿಟ್ಟು ನಿನಗೆ ಯಾಕೋಬೇಕು ಊರ್ನ ಉಸಾಬರಿ? ಪದಭಾಷಣನ ಮಗನೇ, ಯಾವಳ ವಾಂತಿ ಮಾಡ್ಕೊಂಡ್ರೆ ನಿಂಗೇನು, ಯಾವನ್ ಬೇದಿ ಮಾಡ್ಕೊಂಡ್ರೆ ನಿಂಗೇನು, ನನ್ನ ಎಕ್ಕಡ ಎತ್ತಕ್ಕೂ ಯೋಗ್ಯತೆ ಇಲ್ದರೆ ನನ್ನ ಮಕ್ಕಳ ಕೈಲಿ ನನ್ನ ಬಯಸ್ಬಿಟ್ಟಲ್ಲೋ ನಿನ್ನ ಊರ್ನ ತಂಡ. ವೈದ್ಯ 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 ನೀನ್ ಏನ್ರಿ? ಇವನು ಮೊದ್ಲೇ ಹಸುತರ ಮೂಕ್ ಪ್ರಾಣಿ, ಸ್ವಲ್ಪನು ಕರಿಕರ ಇಲ್ದೆ ಇವನ್ನ ಹೊಡೆದು ಸಾಯಿಸ್ಬೇಕು ಅಂತ ಮಾಡಿದಿರೇನ್ರಿ? ನಿಮ್ದ ಮೈಯರಿ ಮುಗಿದ್ ಕೇಳ್ಕೊತೀನಿ, ಬಿಟ್ಬಿಡ್ರಿ ಅವ್ನ, ಬಿಡ್ರಿ ನಡೆಯಾಚೆ. ಅವಕ್ಕೆ ನನ್ ಸಿಹಿ ತಿಂಡಿ ರುಚಿ ಗೊತ್ತು ಕಡು, ಈ ಆಳ ಜನಕ್ ಗೊತ್ತಿಲ್ವಲ್ಲ, ಅವ್ರು ಬರಕಿಲ್ವಲ್ಲ, ಈಗ ನಾವ್ ಬಂದಿದ್ದೀವಲ್ಲ ಆಮೇಲೆ ಜನ ಕೂಡ ಬರ್ತಾರೆ. ಸಿಂಗ್ಲಿಕ ನೀನ್ ಬೋಣಿ ನೋಡ್ತೀನಿ ಕಣ್ಣ, ಇವತ್ತು ಚಂದಾಗಿದ್ರೆ ಚಂದ, ಇಲ್ಲ ಎಳ್ನೀರ್ ಕೊಚ್ಚಾಗ ನೀನ್ ಕೈ ಕೊಚ್ಚಾಕ್ಬಿಡ್ತೀನಿ. ಬಂದೆ ಕಣೆ, ಯಾಕೋ ನಮ್ಮ ಮನೇಲಿ ಕರಿತಾವಳೆ, ಒಳಕ್ ಹೋಗಿ ಬರ್ತೀನಿ. ಲೇ ಅಮಾಸೆ, ಲೇ ಸಿಂಗ್ಲಿಕ ಹುಷಾರಿಂದ ನೋಡ್ಕೊಂಡ್ರೆ ತಿಂದಿ. ಏನಿಲ್ಲ ಅದು, ಏನಿಲ್ಲ ಇದೇನಿಲ್ಲ, ಇಷ್ಟೊಂದ್ ನೋಣ ಸಾಯ್ಗೊಂದ್ ಬಿಟ್ಟಿದ್ದೀರಿ. ನಿಮ್ ಜೀವನದಾಗಿ ಇದೊಂದೇ ಶಾಬಾಸ್ ಕೆಲಸ ಮಾಡಿರೋದು. ಏನಿಗಣ, ಎರಡ್ ಕೆಜಿ ಲಾಡು, ಎರಡ್ ಕೆಜಿ ಜಾಂಗೀರು, ಎರಡ್ ಕೆಜಿ ಬಾದುಶಗಳು ನೋಡ್ದ ಗುಮ್ಮಣ, ಹೆಂಗೈತೆ ನನ್ ಕೈ ಬೋಣಿ? ಇವತ್ತು ನಿನ್ ಅಂಗಡಿನೇ ಖಾಲಿ ಆಗ್ಬಿಡುತ್ತೆ. ಏನಿಗಣ ವಿಶೇಷ? ಇವತ್ತು ನನ್ ತಂಗಿ ಮಗಳ ನಾಮಕರಣ. ಹೌದಾ? ಲೇ ಸಿಗ್ಲಿಕ್ಕ ಅಬಾಸೆ, ಇನ್ಮೇಕಿಂದ ಒತ್ತಾರೇನೆ ಎತ್ತ ಲಗ್ನ ತಗ ಬಂದ್ಬಿಡ್ರಲ್ಲ. ಬಂದ್ಬಿಟ್ಟು ಏನ್ ಮಾಡ್ಲಿ? ನೋಣನು ಇರುವೆನು ಹೊಡ್ಕೊಂಡು ಸಾಯಂಕಾಲ ಗಂಟ ಕುತ್ಕೊಂಡಿವ್ರಿ. ಹೋಗೋ ಮುಂದೆ ಎಳ್ಳಾಡು ಪಕೋಡ ಕೊಡ್ತೀನಿ, ತಿನ್ ನೀರ್ ಕುಡ್ಕೊಂಡ್ ಮನೆ ಸೇರ್ಕೊಂಡು ಬರತ್ತೆ. ಅಲ್ ಬತ್ತಾ ಇರೋ ಜನನೆಲ್ಲ ನೋಡಿದ್ರೆ ತಲಾಗೋ ನನ್ ಕೆಜಿ ಸ್ವೀಟ್ ಬೇಕು ಅಂದ್ರು ನನ್ನ ಅಂಗಡಿಲಿ ಮಾಡಿರೋದೆಲ್ಲ ಸಾಕಾಗಕ್ಕಿಲ್ವಲ್ಲಪ್ಪ. ಅದೃಷ್ಟ ಅನ್ನೋದು ಒದ್ರೆ ತಿರುಗ್ ಸಿಗ್ ಒದಿಬೇಕು.
ನಾನು ಹಾಳಾದ್ರು ಇವತ್ತೇ ಕಮ್ಮಿ ಸ್ವೀಟ್ ಮಾಡಿದ್ದೀನಲ್ಲ ಬರ್ರಣ್ಣ ಬನ್ನಿ ಬನ್ನಿ ಗುಮ್ಮಣ್ಣ ನಿಂಗಣ್ಣ ತಗೊಂಡೋಗಿ ಸ್ವೀಟು ನಿಮ್ಮ ಅಂಗಡಿದೇನಣ್ಣ ನಾನು ಬಿಟ್ರೆ ಇನ್ಯಾವನೇ ಹಂಗ್ ರುಚಿಕಟ್ಟಾಗಿ ಮಾಡೋರು ನಿಮ್ಮವನ ಅಣ್ಣಗುವೆ ನಿಮ್ಮ ಅಪ್ಪನ ಅಣ್ಣಗುವೆ ನಾನೇ ನನ್ನ ಕೈಯಾರ ಮಾಡಿದ್ದು ನನ್ನ ಕೈಯಾರ ಪಾರ್ಸಲ್ ಮಾಡಿಕೊಟ್ಟಿದ್ದು ವೈನಾಗಿತ್ತಾ ಹೌದು ಹೌದು ಚೆನ್ನಾಗಿತ್ತು ತಿಗಣೆ ಔಷಧಿ ಸ್ವೀಟ್ ಕೊಟ್ಬಿಟ್ಟು ಚೆನ್ನಾಗಿತ್ತು ಅಂತ ಕೇಳ್ತೀಯಾ ಗೌರಣ್ಣ ಇವರೇ ಹೇಳಿದ್ದು ತಿಗಣೆ ಔಷಧಿ ಹೊಡೆಯಕ್ಕೆ ಲೋ ಬೈರ ನಾನ್ ಕಡ್ಲ ವೆಂಕಟೇಶ ಭಿಕ್ಷುಕ ಅಂತ ಇದ್ಯಾ ಅಂತ್ಯಪ್ಪ ಅಂತ್ಯ ಹೊಟ್ಟೆ ತುಂಬಾ ಕವಳ ಬಿದ್ರೆ ಅಂತ್ಯ ಏಯ್ ನಮ್ಮಣ್ಣ ಇಲ್ಲ ಯಾರಾದೋ ಅರೆ ವೆಂಕಟೇಶ ಅಲ್ವಾ ನೀನು ಅರೆ ಏನಲ್ಲ ಹಿಂಗಾಗ್ಬಿಟ್ಟಿದ್ಯಾ ಎಲ್ಲೋಗಿದ್ದಲ್ಲ ಎಷ್ಟು ದಿವಸ ಏನಣ್ಣ ಹೇಳಿ ನನ್ನ ಕತೆನ ಕನ್ನಡದ ಖ್ಯಾತ ಚಲನಚಿತ್ರ ನಟನ ಆಗ್ಬೇಕು ಅಂತ ಬೆಂಗಳೂರಿಂದ ಮಡ್ರಾಸ್ಗೆ ಬೊಂಬಾಯಿಂದ ಕಲ್ಕತ್ತಾಗೆ ಸುತ್ತಿ 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 ಹೀರೋ ಬರೋ ಕಾಸ್ನೆಲ್ಲ ಬೋಲಿಸ್ಕೊಂಡು ಚಿತ್ರಾನ ಆಗ್ಬಿಟ್ಟೆ ಪಾರ್ಟ್ ಮಾತ್ರ ಯಾರು ಕೊಡ್ಲಿಲ್ಲ ಅಲ್ಲಿಂದ ಸೀದಾ ಮನೆಗ್ ಬಂದ ನಮ್ಮ ಅಪ್ಪ ಚಾಡ್ಸಿ ಅದೇ ಗೊತ್ತ ಸಾಯ್ಬೇಕು ಅಂತ ಡಿಸೈಡ್ ಮಾಡ್ದೆ ಅದಕ್ ಮುಂಚೆ ನಮ್ ದೊಡ್ಡಪ್ಪನ ಮಗ ನೀನಿದೆಯಲ್ಲ ನಿನ್ನ ನೋಡ್ಕೊಂಡು ಆಶೀರ್ವಾದ ತಗೊಂಡು ಗುಳೋ ಹತ್ಬಿಟ್ಟು ಹೋಗಲ್ಲ ಅಂತ ಬಂದೆ ಕಣೇಡ ಕಂಡ್ಲ ನಿಮ್ಮಪ್ಪ ಓಡಿಸಿದ್ರೆ ಏನಾಯ್ತಲ್ಲ ನಾನಿಲ್ವಾ ಅಣ್ಣ ನೀನ್ ದೊಡ್ಡ ಮನ್ಸ್ ಮಾಡಿ ಒಂದೆರಡು ಲಕ್ಷ ರೂಪಾಯಿ ಕೊಟ್ಬಿಟ್ರೆ ನಾನೇ ಹೀರೋ ಆಗಿ ಒಂದು ಲವ್ ಸಬ್ಜೆಕ್ಟ್ ಸಿನಿಮಾ ತೆಗೆದು ಬಿಡ್ತೀನಿ ಹಲ್ಕಾ ಬಡ್ಡತದೆ ಇನ್ನೊಂದ್ ಸಲ ಏನಾರ ಸಿನಿಮಾ ಗಿನಿಮಾ ಅಂತ ಅಂದು ಎಗರ್ಸಿ ಎಕ್ಕ ಸಿನಿಮಾ ಹೊಡೆದು ಬರ್ತೀನಿ ಅಲ್ಲಲ್ಲ ನಿಂಗೆ ಗೊತ್ತಿಲ್ವಾ ಈಗಿನ ಕಾಲದಾಗೆ ಜನ ಸಿನಿಮಾ ನಾಟಕ ಅಂದ್ರೆ ಮನೆ ಕೊಡಕ್ಕಿಲ್ಲ ಏನ್ ಕೊಡಕ್ಕಿಲ್ಲ ಆದ್ರೆ ಸಿನಿಮಾ ನಾಟಕ ನೋಡಿ ಸಂತೋಷ ಪಡ್ತಾರೆ ಮೊರವಾದಿಯಾಗ ಅದನ್ನೆಲ್ಲ ಬಿಟ್ಟು ಬಿಟ್ಟು ನನ್ನ ತವನೇ ಬಿದ್ದಿರು ಇರಾಕ್ ಮನೆ ಕೊಡ್ತೀನಿ ಖರ್ಚು ಕಾಸು ಕೊಡ್ತೀನಿ ನಂಗೂ ಒಬ್ಬ ಸಹಾಯಕ್ಕೆ ಇದ್ದಂಗ ಆಯ್ತದೆ ಅಣ್ಣ ನಿನ್ ಮನುಷ್ಯನಾ ನಿನ್ ಮನುಷ್ಯನಾ ಏನಂದೆ ಅಲ್ಲ ನನ್ನ ಭಾಗದ ದೇವ್ರು ಯಾಕಪ್ಪ ಇಷ್ಟೊಂದು ಬೆವ್ತಿದ್ಯಾ ಏನಾದ್ರೂ ಕೆಟ್ಟ ಕೆಲ್ಸ ಬಿತ್ತ ತಗೋಪ್ಪ ಯಾಕಪ್ಪ ನೋಡ್ತಾ ಇದ್ದೀಯಾ ಅಳಸು ಲೋಟ ತಂದು ಕೊಟ್ಟಿದ್ದೀನಿ ಅಂತದ ನನ್ನ ಕರ್ಮಪ್ಪ ಕರ್ಮ ನಾನೇನ್ ಮಾಡ್ಲಿ ಸಾಯವರೆಗೂ ಇದೇ ಗತ್ತಿನಪ್ಪ ಇದೇ ಗತ್ತಿ ಗರಗರ ತಿರುವತಿ ಕಣ್ಣ ಕೆಂಪನ್ನೇ ಮೈ ಬಣ್ಣ ಬೈತಲ್ಲೆ ಸಣ್ಣ ನಡಸಣ್ಣ ನಮ್ಮೂರ ಗೌಡರು ಮೆಚ್ಚವ್ರೆ ಚಂದುಳ್ಳಿ ಹೆಣ್ಣ ನಮ್ಮೂರ ಗೌಡರು ಮೆಚ್ಚವ್ರೆ ಚಂದುಳ್ಳಿ ಹೆಣ್ಣ ವಾ ಹೊಟ್ಟೆ ಬೇರೆ ಕಾಯ್ತಾಯ್ತೆ ಟೇ ಮಿಟ್ಟಾಯ್ತು ಅಂತ ಗೊತ್ತಾಗ್ಲಿಲ್ವಲ್ಲಪ್ಪ ಓ ಯಾರು ದೊಡ್ಡ ಮನುಷ್ಯ ಹೋಯ್ತಾವ್ರೆ ಬುದ್ಧಿ ಟೇ ಮಿಟ್ಟಾಯ್ತು ಅಯ್ಯಯ್ಯೋ ನೀನೇನ್ ಲಾಮಾಸೆ ಮಾವ ಬಾವಿ ಒಳಗೆ ಏನ್ ಕೆಲಸ ಮಾಡ್ತಿದ್ಯಾ ಮಾವ
ವತಾರನೇ ನಿಂದಸ್ತ ಆಗೋಯ್ತಲ್ಲಪ್ಪ, ಇನ್ ನನ್ ಬದುಕ ಆದಂಗೆ. ಇವತ್ ಏನೋ ಗಾಚಾರ ವಕ್ಕರ್ಸ್ಕತ್ತು. ಹೋಗು ಮಾವ. ನಾನು ಬರ್ಲ ಮಾವ. ಇಲ್ಲ ಮಾಸೆ, ಬಂದ್ಬಿಟ್ಟೆ. ಇಲ್ಲ, ನನ್ಗೆ ಒಸಿ ಅರ್ಜೆಂಟ್ ಕೆಲ್ಸ ಐತೆ. ಅಯ್ಯೋಯ್ಯೋ, ಇರು ತಂದೆ ಇರು. ಇದೇನ್ ಮಾವ, ಅಂಗಡಿ ವ್ಯಾಪಾರ ಬಿಟ್ಬಿಟ್ಟು ಈ ಮೋಟಾರ್ ರಿಪೇರಿ ಮಾಡ್ತಿದ್ಯಾ? ಯಾವಾಗ ನೀನು ಆ ಸಿಗ್ಲಿಕ್ಕ ನನ್ ಮಗನು ನನ್ ಅಂಗಡಿ ಕಾಲಿಟ್ರು, ಹೊಸ ಮನೆಗೆ ಕಾಗಿ ಹೋಗ್ದಾಗಿ ನನ್ ವ್ಯಾಪಾರ ವ್ಯವಹಾರ ಎಲ್ಲ ಗುಡ್ಸ್ ಗುಡ್ಡಾತ್ರ ಆಗೋಯ್ತು. ಅದ್ ಸರಿ, ಇದೇನ್ಲ ಮಾಸೆ, ಬರ್ಗೆಟ್ ಮದುವೆಗೊಂಡು ಸೋಬ್ರು ಕೊಟ್ಟಂಗ್ ಒಬ್ನೇ ಹೊಟ್ಟಿದೆ. ನಸ್ಗುನ್ನಿ ಕಾಯ್ ನನ್ ಮಗನೆ, ನೀ ನಾಚ್ಕೊಳ್ಳೋದೇನಾದ್ರೂ ಗರ್ಭಿಣಿ ಹೆಂಗಸ್ರು ನೋಡ್ಬಿಟ್ರೆ ದಿಢೀರ್ ಅಂತ ಎರ್ಗೇನೆ ಆಗೋಯ್ತದೆ. ಎಲ್ಗೋಯ್ತಿದಿಲ್ಲ ನನ್ಗೆ ನಾಚಿಕೆ ಆಯ್ತದಪ್ಪ. ಈಗ್ಲೇನೆ ನನ್ನ ಹಾರ್ಟ್ ಫೇಲ್ಯೂರ್ ಆಗೋದ್ಕಿಂತ ಮುಂಚೆನೆ ಎಲ್ಗೋಯ್ತಾ ಇದೀನಿ ಅಂತ ಹೇಳ್ಬಿಡ. ನನ್ಗೆ ಹೆಣ್ಣೋಡಕ್ಕೆ ಪಕ್ಕದವ್ರು ಹೋಯ್ತಾ ಇವ್ ನೀವು. ಓ, ಹೆಣ್ಣೋಡಕ್ಕೆ ಪಕ್ಕದವ್ರಿಗೆ ಹೋಯ್ತಾ ಇದೀಯೋ. ನೋಡಿವಂತೆ, ಈ ವೈರಾಗ್ ಒಸಿ ತಂತಿ ಐತೆ, ಇದ್ನ ಒಸಿ ಹೇಳ್ಕೊಟ್ ಹೋಗ್ಬಿಡಪ್ಪ, ನಿನ್ಗೆ ಒಳ್ಳೆ ಹೆಣ್ ಸಿಗ್ತಾಳೆ. ತಗೋ ಹಿಡ್ಕೋ ಹೇಳಿ, ಹಂಗಿಡ್ಕೋ ಹೇಳಿ ಹೇಳಿಬಿಟ್ಟು ಚತ್ರಿ ಹಸಿಯ ಹಂಗೆ ಹೇಳಿ ಹೇಳಿ ಹೇಳಿಯೋ. ನಿಮ್ ಸವಾಸ ಮಾಡಿ ನಾನು ಎಕ್ಕುಟ್ಟು ಹೋಗ್ಬಿಟ್ಟೆ, ಇವತ್ತೇ ನಾನು ಈ ಊರು ಬಿಟ್ಟು ಹೊಂಟೋತಾ ಇದೀನಿ. ಇನ್ನೊಂದ್ ಕಿತ ಇಲ್ಲಿ ಬರೋ ಅಷ್ಟಕ್ಕೆ ನೀವಿಬ್ರು ಎದೆ ಮೇಲೆ ಕಲ್ಲು ಹಾಕೊಂಡು ಮಸಣದಲ್ಲಿ ಗೋರಿಯಾಗಿ ಹೋಗಿ ಬರ್ಗಿರ್ಬೇಕು ನನ್ನ ಮಕ್ಳ. ಡಾಕ್ಟ್ರವ, ನಾನಿವತ್ ಮನೆ ಹೋಗ್ಬೋದಾ? ಬೇಡ ಬೇಡ, ಬಿ ಪಿ ಜಾಸ್ತಿ ಇದೆ, ಇವತ್ ಇಲ್ಲೇ ಇದ್ದು ನಾಳೆ ಹೋಗು. ಸರಿ ಕಣವ. ಏನು ನೋಯ್ತಾ ಐತೆ? ಏನಾಯ್ತು? ಇದೇನವ್ವ? ಉಂಡಾಗಿಟ್ರವ, ಹಂಗೆ ಶರ್ತ್ ಕೊಂಬಿಟ್ಟೈತೆ. ಮಂಚದ ಮೇಲೆ ಮಲ್ಕೊಳ್ಳಿ. ಅಪ್ಪ ಅಪ್ಪ, ಮೈಯೆಲ್ಲ ಒಂಥರ ಗುಲು 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 ಅಂತ ಚಳಿ ಆಗ್ತಾ ಐತೆ. ಸ್ವಲ್ಪ ಬೆಚ್ಚ ಮಾಡಿ ಡಾಕ್ಟ್ರವ್ವ. ಅಲ್ಲ ಇವನಪ್ಪ ಬಂದ ಶಿವ ಪೂಜನ ಕಳ್ಳಿ ಮರಿ ಬಿಟ್ಟಂಗೆ. ರೈಟ್ ಹೇಳ. ಅಲ್ಲ, ನನಗೆ ಚಮಕಾಯ್ಸಕ್ ನೋಡ್ತಾ ಇದೀಯಾ? ಯಾಡ್ಸ್ ಒದ್ದ ಅಂದ್ರೆ ಕೊಳ್ಳಲ್ಲ ಹೆಚ್ಚೆ ಬಂದ್ಬಿಡ್ಬೇಕು. ರೈಟ್ ಹೇಳ. ಅಪ್ಪ ಏನೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಲ್ಲ ಮೂಗ್ ನನ್ ಮಗನೆ, ಲೋಫರ್ ನನ್ ಮಗನೆ. ಏನ ಏನ ಕೆಲಸ ನೋಡು. ಏನು ಬಾಯಿ ಇಲ್ಲಲೇ ಇಷ್ಟೊಂದು ತರಲೆ ಮಾಡ್ತಾ ಇದೀಯಾ? ಇನ್ನೇನಾದ್ರೂ ಬಾಯಿ ಇದ್ದಿದ್ರೆ ಊರ್ನೇ ಹಾಳು ಮಾಡ್ಬಿಡ್ತಿದ್ದಿಲ್ಲ. ಹೋಗ ಕೆಲಸ ನೋಡು, ಹೋಗ ಕೆಲಸ ನೋಡು. ನನಗೆ ಚಮಕಿಸ್ತಾ ಇದೀಯಾ? ನಮಸ್ಕಾರ ಗುರು. ಏನ್ ನೋಡಿದೆ ಗುರು? ಗರಡಿನಾ? ಮುದ್ದೆನಾ? ಯಾವ ಮುದ್ದೆ? ಕರ್ನಾಟಕದ? ವಾಹ್. Thank you.
ವೆಂಕಟೇಶಪ್ಪ ಎದೆ ಹಿಡ್ಕೊಂಡಂಗ ಆಯ್ತು ಅಂತಂದ್ರು ದಣಿ. ಹೆಂಗಿದ್ರು ನಮ್ಮ ಹಳ್ಳಿಗೆ ಡಾಕ್ಟರ್ ಅವ ಬಂದವರಲ್ಲ ಬದಿ ಓಸಿ ತೋರ್ಸ್ಕೊಂಬರವ ಅಂತ ಹೋದ್ವಿ. ಡಾಕ್ಟರ್ ಅವ ಒಳಗಡೆ ಬಾಂದು ಹೋದೆ, ಹಂಗೆ ಬಿಚ್ಚು ಅಂದ್ಲು, ಬಿಚ್ಚೆ ಇಲ್ಲಿ 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 ಎಲ್ಲೆಲ್ಲೋ ಕೈ ಬಿಟ್ಬಿಟ್ಲು, ಮೈಯೆಲ್ಲ ಗುಲು 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 ಅಂದಂಗಾಯ್ತು. ನಗ್ಬಿಟ್ಟೆ, ಅವಳು ಜೋರ ನಗ್ಬಿಟ್ಲು. ಅದನ್ನೇ ಅಪಾರ್ಥ ಮಾಡ್ಕೊಂಡು ಆ ಬೈರ ನಾಯಿ ಹೊಡೆದಂಗ್ ಹೊಡೆದ ಹಾಕೋಣ ಹೆಣ್ಣು ಹೆಣ್ಣು. ನನ್ನ ತಮ್ಮನಿಗೆ ಹೊಡೆಯೋ ಅಷ್ಟು ಕೊಬ್ಬು ಬಂದ್ಬಿಡ್ತ ಅವನಿಗೆ. ಬೈರ ಹಸು ಅಂತ ತಿಳ್ಕೊಂಡಿದ್ದೆ, ಹುಲಿ ಅಂತ ಈಗ ಗೊತ್ತಾಯ್ತು. ಗೌಡ ರಟ್ಟೆ ಬಲ ಜೋರಾಗಿದೆ. ಡಾಕ್ಟ್ರವ, ನನಗೆ ನಿಮ್ಮ ಮೇಲೆ ಬೋ ಗೌರವ ಆಯ್ತು. ಅದನ್ನ ಉಳಿಸ್ಕೊಂಡೋಗೋದು ಬಿಡೋದು ನಿಮಗ್ ಸೇರಿದ್ದು. ನಮ್ ಕಷ್ಟ ಸುಖಕ್ಕೆ ನೀವಾದ್ರೆ, ನಿಮ್ ಕಷ್ಟ ಸುಖಕ್ಕೆ ನಾವ್ ಆಯ್ತೀವಿ ಅಂತ ಅವತ್ತೇ ಹೇಳಿದ್ದೆ. ಗೆಪ್ತಿ ಐತೆ ತಾನೇ? ಹಾಗಲ್ಲ ನಂಜೇಗೌಡ್ರೆ, ಹಂಗೂ ಇಲ್ಲ ಹಿಂಗೂ ಇಲ್ಲ. ಇನ್ ಮ್ಯಾಕೆ ನೀವಾಯ್ತು, ನಿಮ್ ಡಾಕ್ಟರ್ ಕೆಲಸ ಆಯ್ತು ಅಂತ ನೋಡ್ಕೊಂಡಿದ್ರೆ ನಿಮಗೂ ಕ್ಷೇಮ, ನಮಗೂ ಕ್ಷೇಮ, ಈ ಊರಿಗೂ ಕ್ಷೇಮ. ಇಲ್ಲೇನ್ ನಡೀತು ಅಂತ ನಿಮಗೆ ಗೊತ್ತಾ? ಅದೆಲ್ಲ ನಂಗೆ ಬೇಕಾಗಿಲ್ಲ. ಭೈರವ ನನ್ನ ಮನೆ ಆಳು, ನನ್ನ ಮನೆ ತಂಗಳನ್ನ ತಿನ್ಕೊಂಡ್ ಬಿದ್ದಿರೋ ತೀರ್ಕ. ನೀವು ಪಟ್ಟಣದವರು, ಶಾನೆ ಓದಿರೋರು, ಅದಕ್ಕೆ ಹೇಳ್ತಾ ಇವನಿ ಅವನ ಹತ್ರ ಸಲಿಗೆ ಬೆಳೆಸೋದು ಅಷ್ಟೊಂದು ಒಳ್ಳೇದಲ್ಲ ಅಂತ. ನಂಜೇಗೌಡ್ರೆ, ಯಾರ ಜೊತೆ ಸಲಿಗೆ ಬೆಳೆಸ್ಬೇಕು, ಯಾರ ಜೊತೆ ಸ್ನೇಹ ಬೆಳೆಸ್ಬೇಕು ಅಂತ ನನಗೂ ಚೆನ್ನಾಗ್ ಗೊತ್ತು. ನೀವಿನ್ನು ಹೋಗ್ಬಹುದು. ಹೋಯ್ತೀನಿ ಹೋಯ್ತೀನಿ. ಹೆಂಗಿದ್ರು ಊರ್ಗೋಯ್ತಾ ಇದ್ದೀರಾ, ನಮ್ಮ ಮಗಳನ್ನ ನೋಡ್ಬಿಟ್ಟು ಈ ತಿಂಡಿ ಕೊಟ್ ಬರ್ರಿ. ಬರ್ಲ ನೋಡಿ. ಏನ್ ಈ ಸಲ ಬರೋವಾಗ ನಮ್ಮ ಮಗಳನ್ನ ಕರ್ಕೊಂಡ್ ಬರ್ರಿ. ಅವಳು ಯಾವ ಕಾರಣಕ್ಕೂ ಈ ಹಳ್ಳಿ ತುಳಿಬಾರ್ದು ಅಂತ ಹೇಳಿದ ಮಾತು ಗೆಪ್ತಿ ಇಲ್ವಾ? ನಿಂಗೆ ಏನಾರ ನೋಡ್ಬೇಕು ಅನ್ನೋ ಆಸೆ ಇದ್ರೆ ನೀನೆ ಅಲ್ಗೋಗಿ ನೋಡ್ಕೊಂಬಾ. ಹಂಗಲ್ಲ ರೀ, ನಮ್ಮ ಮಗಳು ಯಮುನಾಗೆ 16 ವರ್ಷ ಆದ್ರೂ ಇನ್ನೂ ದೊಡ್ಡವಳಾಗಿಲ್ಲ. ಈ ಊರಿಗೆ ಬಂದಿರೋ ಡಾಕ್ಟರ್ ಚಂದನ ಕೈಗುಣ ಚಂದಾಗೈತಂತೆ ರೀ, ಅವ್ರ ತಾವ್ ಒಂದ್ಸಲ ತೋರ್ಸೋಣ ಅಂತ. ಇವ್ಳ ಯಾವ ಸೀಮೆ ಡಾಕ್ಟ್ರ, ಇವಳಿಗಿಂತ ದೊಡ್ಡ ದೊಡ್ಡ ಡಾಕ್ಟ್ರು ಪಟ್ಟಣದಾಗ ಅವ್ರೆ. ನೋಡೋ, ನೀನು ಮುಂದಿನ ಸಲ ಪಟ್ಟಣಕ್ಕೆ ಹೋದಾಗ ಅಲ್ಲೇ ತೋರಿಸಿದ್ರೆ ಆಯ್ತು ಬಿಡು. ಕಾವೇರಿ, ನನಗೆ ಗೊತ್ತಿಲ್ದಂಗೆ ನನ್ನ ಮಗಳಿಗೆ ಏನಾರ ಕಾಗ್ಜ ಗೀಗ್ಜ ಬರೆದು ಅವಳಿಗೆ ಈ ಊರಿಗೆ ಬರಕ್ಕೆ ಏನಾರ ಆಸೆ ಗೀಸೆ ಹುಟ್ಟಿಸ್ದೋ ನಾನೇನು ಮಾಡ್ತೀನಿ ಅಂತ ಗೊತ್ತಿದೆ ತಾನೇ? ಕ್ಯಾಪ್ತಿ ಇರಲಿ. ನೀವು ಮಾಡಿ ನಾನ್ ಮಾಡ್ದಂಗೆ ನೋಡುವ ಅಮಾಸೆ. ಅದ ನಾವ್ ನಾವೇ ಸೇರ್ಕೊಂಡು ಆಡಿದ್ರೆ ಸಂದಗಿರಕ್ಕಿಲ್ಲ ಕಂಡ್ಲ? ಒಂದ್ ಗಂಡು ಒಂದೇ ಸೇರ್ಕೊಂಡು ಆಡಿದ್ರೇನೆ ಸಂದಗಿರೋದು. ಹೌದಾ ಅಣ್ಣ? ಆ ಡಾಕ್ಟರ್ ಅಮ್ಮ ನೀನುವೇ ಸಂದಗಿದ್ದೀರಲ್ಲ, ಕರ್ಕೊಂಬಂದು ಆಡ್ರು. ಆ ಡಾಕ್ಟರ್ ಅಮ್ಮ ಇವನ್ ಕರ್ದು ಬಿಟ್ರೆ ಬಂದ್ಬಿಡ್ತಾರಾ? ಬರ್ತಾರೆ ಬರ್ತಾರೆ.
ನೀನು ಈ ಊರಿಗೆ ದೊಡ್ಡ ಪಾಳೆಗಾರ ಪ್ರೀತಿಸ್ತಾರ? ನಿನ್ನ ಯೋಗ್ಯತೆ ಏನು, ಅವ್ರ ಯೋಗ್ಯತೆ ಏನು? ಆ ಡಾಕ್ಟರ್ ಅಮ್ಮ ನಿನ್ನ ಪ್ರೀತಿಸ್ತಾರ? ಎಣ್ಣ ಒಂದ್ಸಲಿ ಕನ್ನಡಿಯಾಗಿ ಮಕ್ಕ ನೋಡ್ಕೊಂಡಿದ್ಯಾ? ಆ ಕಾಸ್ ಬಂಗ್ಲ ಚಿಂಪಂಜಿ ಮಕ್ಕನು ಒಂದೆಯ, ನಿನ್ ಮಕ್ಕನು ಒಂದೆಯ. ಅಯ್ಯೋ ಭೈರವ ಕೈ ಬಿಡು, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯ ಭೈರವ? ನೀನ್ ಅದೇನ್ ಹೇಳ್ತಿದ್ಯೋ ಒಂದು ಅರ್ಥ ಆಗ್ತಿಲ್ಲ. ಏನು ಟೊಮೆಟೋನ ಮೇಲ್ ತಗೊಂಡ್ ಬಂದ್ರೆ ಪ್ರೀತಿಸ್ತಿದ್ದೀನಿ ಅಂತನ? ಹೌದಾ, ಸರಿ ಬಾ. ಬಳಕಜ್ಞ
ಕಪೂ ಸಕುಣ ಎಳ್ಳು ಬುಡು ಬುಡು ಕಣ್ಣ ನುಡಿಯೋ ಸದ್ದಿಗೆ ಬಿಡು ಬಿಡು ಕಣ್ಣ ಬಿಡದಿಗೆ ಬಂದ ಬುಡ್ದ ಸಣ್ಣ ಬುರುಡೆ ಮೇಲೊಂದು ಬಿಡಿಗ ಸಣ್ಣ ಮನೆಗೊಬ್ಬಣ್ಣ ಮುನಿಸುಬ್ಬಣ್ಣ ಜಂಗ್ಲಿ ಗಂಡಿಗೆ ಬಂಗ್ಲೆ ಹೆಣ್ಣ ಎಳಕಲ್ ಸೀರೆಗೆ ತಡುಕಿನ ಬಣ್ಣ ಬಯ್ಯೋ ಬಾಯಿಗೆ ಹುಯ್ಯೋ ಮಣ್ಣ ಗೊಂಬೆ ಗಜ ನಿಂಬೆ ಒಳ್ಳೆ ದಾಳಿಂಬೆ ನಿನ್ನ ಕಣ್ಣೇಟು ನನಗೆ ಬಲು ಬೊಂಬಾಟು ಕೊಡುಗೆ ಗುಟ್ಟು ಹೇಳುವ ಗಟ್ಟಿಗಾರನು ಬೆಟ್ಟ ದೂರಿನ ದಿಟ್ಟ ಶೂರನು ಕಣ್ಣನೆ ಸಣ್ಣಯ ಬಣ್ಣನೆ ಮಾಡುವ ತನ್ನಯ ಕೆನ್ನೆಗೆ ಮುತ್ತಲು ತಂದಾನ ಐ ಲವ್ ಯು ಹಂಗಂದ್ರೆ ಅರ್ಥ ಏನು ಹೇಳವ್ವ ಐ ಲವ್ ಯು ಹಂಗಂತ ಒಂದು ಸಾರಿ ಹೇಳವ್ವ ಬರ್ತೀನಿ ಡಾಕ್ಟ್ರವ್ವ ಆಯ್ತು ಭೈರವ ಏನ್ ಬೇರವ ಬಂದಿದ್ದು ಇವನ್ಗೆ ಹೇಳೋಕೆ ನಾಚಿಕೆ ಕಟ್ಟವ ನಾಚಿಕೆ ಯಾಕೆ ಯಾಕೆ ಬಂದಿದ್ದು ಹೇಳು ಬೇರವ ಇವನು ನಿಮ್ಮನ್ನ ಪ್ರೀತಿ ಮಾಡ್ತಾರಂತೆ ನೀವು ನಮ್ ಬೈದಿನ ಪ್ರೀತಿ ಮಾಡ್ತಾ ಇದ್ದೀರಂತೆ ಮುಚ್ಚು ಬಾಯಿ ಯಾರು ಹೇಳಿದ್ದು ನಮ್ಮ ಗುರುದೇವನೇ ಹೇಳಿದ್ದ ಸುಮ್ಮನೆ ಕನಸು ಕಾಣ್ಬೇಡ ಅನ್ಯಾಯ ಮರದ ಕಮ್ಮಿ ಆಗ್ಬಿಟ್ಟಲ್ಲೋ ಏ ಬೇಕುಪ್ಪ ಏನ್ ನಮ್ ತೋಟಕ್ ಕೊಂಬೆನೇ ಬೇಕಾಯ್ತಾನ ನಿನ್ಗೆ ನೆಗದ್ ಬಿದ್ದು ಸಾಯೋದಕ್ಕೆ ಬೇರೆ ಯಾವ್ದು ಇರ್ಲಿಲ್ವಾ ಹೋಗಿ ಕೆರೆ ಬಾವಿ ನೋಡ್ಕೋ ಯಾರಿಗೇನಾಯ್ತು ಅಂತ ಹೇಳ್ತೀರಾ ಇಲ್ಲ ಹೀಗೆ ಆಯ್ತಿರ್ತೀರಾ ಮುಗಿತವ ಬೈರಂಗತಿ ಏನಾಯ್ತು ನೀವೀಗ ಬರ್ದೆ ಹೋದ್ರೆ ಬೈರ ಸತ್ತೋಗ್ ತಲ್ಕಂಡ್ ಡಾಕ್ಟ್ರವ್ವ ಹಿಡಿತಾವಂಗೆ ಬರೀ ಹುಚ್ಚಲ್ಲ ಎದ್ವಾ ತದ್ವಾ ಹುಚ್ಚು ನೀವು ಅವನ್ನ ಪ್ರೀತಿ ಮಾಡಕ್ಕಿಲ್ಲ ಅಂತ ಹೇಳಿದ್ಕೆ ಅವನು ಎದ್ವಾ ತದ್ವಾ ತಲೆ ಕೆಡಿಸ್ಕೊಂಡು ನಿನ್ನೆ ನೇಣೆ ಕಳಕ್ ಹೋಗಿದ್ದಂತೆ ಇವತ್ತ ಬಾವಿ ಬೀಳಕ್ ಹೋಯ್ತಾವ್ನೆ ಓ ನಾವ್ ಎಷ್ಟ್ ಹೇಳಿದ್ರು ಕೇಳದೆ ಬಾವಿ ಬೀಳಕ್ ಹೋಯ್ತಾವ್ನೆ ಕಾಪಾಡ್ರವ್ವ ಬಾ ಬೇಗ
ಮೇಲೆ ಹೇಳ್ತೀನಿ ಬಾ. ಊನ್ರವ ದೇವ್ರಾಣೆ ಆ ಮೂರಡಿ ನೀರಲ್ಲಿ ಮುಳುಗಿ ನೆಗೆದು ಬಿದ್ದು ಹೋಯ್ತಾನೆ. ಯಾಕೆ ಅಂದ್ರೆ ಅವನ ಹಠ ಮಾಡೋದ್ರಲ್ಲಿ ವಿಶ್ವಾಮಿತ್ರನ ಮೀರಿಸ್ತಾನೆ. ಗುರುದೇವ ಮ್ಯಾಕ್ ಬಾರೋ ಸ್ವಾಮಿ ಎಣ್ಣ ಪರಮಾತ್ಮ ಮ್ಯಾಕ್ ಬಾರೋ. ಅಯ್ಯೋ ಹೇಳ್ರವ ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ, ಬೇಗ ಬಾ. ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ. ಗುರುದೇವ ಏನ ನಿನ್ ಹುಡುಗಾಟದಲ್ಲಿ ನನ್ನ ಎದೆನೆ ಒಡೆದೋಗ್ತಿತ್ತು, ಹೀಗ ಮಾಡೋದು? ನನ್ನ ಆನಂತ್ಯ ನನ್ನ ಥೂ ಅಂತ. ಪ್ರೀತಿ ಅಂತೆ, ಪ್ರೀತಿ ಪ್ರೀತಿ ಅಂದ್ರೆ ಏನು ಅಂತ ನಿನಗೆ ಗೊತ್ತಾ ಬೇಡವ? ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ನಿಜವಾಗ್ಲೂ ನೀನ್ ನನ್ನ ಪ್ರೀತಿಸ್ತಾ ಇದೀಯಾ? ಹಾಗಾದ್ರೆ ನಿಜವಾಗ್ಲೂ ನೀನ್ ನನ್ನ ಪ್ರೀತಿಸೋ ಹಾಗಿದ್ರೆ ಈ ಉಂಗ್ರನ ತೆಗೆದುಕೊಡು. ಗುರುದೇವ ಆಟಾಡಿಸ್ಬೇಕು ಅಂತ ಹೀಗ್ ಮಾಡ್ದೆ. ನನಗೂ ನಿನ್ ಕಂಡ್ರೆ ತುಂಬಾ ಇಷ್ಟ. ಐ ಲವ್ ಯು. ಏನಂದೆ ನಮ್ ಭೈರವನಿಗೆ ಹಾವು ಕಡಿತ? ಹೌದು ಬಡ್ರವ್ವ, ಡಾಕ್ಟ್ರಮ್ಮ ಆಸ್ಪತ್ರೆ ಕರ್ಕೊಂಡು ಹೋಗವ್ರೆ. ಅಯ್ಯಯ್ಯೋ ಡಾಕ್ಟ್ರವ್ವ, ಭೈರವ ಹೆಂಗವನೆ? ಜೀವಕ್ಕಿನ್ನ ಅಪಾಯ ಇಲ್ಲ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಎತ್ತು ಕೂತ್ಬಿಡ್ತಾರೆ. ದೇವ್ರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರ್ಲವ್ವ. ಭೈರವನ ಪ್ರಾಣ ಉಳಿಸಿರೋ ನೀವು ಆ ದೇವ್ರಿಗಿಂತ ಹೆಚ್ಚು ಕಂಡ್ರವ್ವ. ಹಾಗೆ ಹೇಳ್ಬಿಡಿ, ನಿಜಕ್ಕೂ ದೇವರ ಸ್ಥಾನ ಸಿಗ್ಬೇಕಾಗಿರೋದು ನಿಮ್ಗೆ ಕಾವೇರಮ್ಮ. ಡಾಕ್ಟರ್ ಆಗಿ ನಾನ್ ನನ್ನ ಕರ್ತವ್ಯ ಮಾಡ್ದೆ ಅಷ್ಟೇ. ಆದ್ರೆ ನೀವು ನಿಮ್ ಮನೇಲಿ ಕೆಲಸದಾಳಾಗಿರೋ ಭೈರವನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊತಿದ್ದೀರ. ನೀವು ಭೈರವನ್ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸ ಅಭಿಮಾನದ ಮುಂದೆ ನಂದೇನಿಲ್ಲ. ನೀವ್ ಎದುರುಗಡೆ ಇದ್ರೆ ತಾನೊಬ್ಬ ಆಳು ಅನ್ನೋದನ್ನೇ ಮರ್ತು ಬಿಡ್ತಾನೆ. ಯಾಕೆ ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ಯಾ? ಚೇಚೆ ಹಂಗೇನಿಲ್ರವ್ವ. ಕಾವೇರಮ್ಮ ನಂಗೊಂದ್ ಸಂದೇಹ,
ಭೈರವ ಹುಟ್ಟಿದಾಗಲಿಂದ ಮುಗನ ಇಲ್ಲ ಡಾಕ್ಟರ್ ಅವ್ವ. ಮತ್ತೆ ಚಿಕ್ಕವನಿದ್ದಾಗ ತುಂಬಾ ಮುದ್ದಾಗಿ ಮಾತಾಡ್ತಾ ಇದ್ದ, ಪ್ರೀತಿ ಅವನ ಮೂಗ್ನಾಗ ಮಾಡ್ಬಿಡ್ತು. ಒಂದಿನ ಅವತ್ತು ಮಾತು ನಿಂತೋಯ್ತು. ಇವತ್ತಿನವರೆಗೂ ಹಸುನು ಬೈರನು ಒಂದೇಯ. ಅವ್ರು ಕೊಡ್ತಾ ಇದ್ದ ಚಿತ್ರಹಿಂಸೆನೆಲ್ಲ ಅವನು ನಂಗೋಸ್ಕರ ಸಹಿಸ್ಕೊಂಡವನೇ. ಅವನ ಪ್ರಾಣಕ್ಕೆಲ್ಲ ಆಪತ್ ಬತ್ತದು ಅಂತ ಪ್ರತಿದಿನ ಪ್ರತಿ ಕ್ಷಣ ನಾನು ಸಂಕಟ ಪಡ್ತಾ ಇವನೇ. ಕೂಲಿ ಆಳ್ಗಳಂದ್ರೆ ನಾಳೆಗಿಂತ ಕಡೆ ಅಂತ ತಿಳ್ಕೊಂಡ್ರು ಈ ಕಾಲದಲ್ಲಿ ನಿಮ್ಮನ್ ತೋರಿದ್ದಾರೆ ಅಂದ್ರೆ ನಂಬೋಕೆ ಆಗ್ತಿಲ್ಲ. ಭೈರವನ್ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ, ಬರ್ತೀನಿ ಡಾಕ್ಟರ್ ಅವ್ವ. ಬ್ಯಾಡ ಬುದ್ಧಿ, ಪ್ಲೀಸ್ ಪ್ಲೀಸ್ ಒಂದೇ ಒಂದ್ಸಲ ಬುದ್ಧಿ. ನಾನ್ ಮೊದ್ಲೇ ಕೀಳ್ ಜಾತಿ ಹುಡುಗಿ, ಪ್ರೀತಿ ಮುಂದೆ ಜಾತಿ ಗೀತಿ ಯಾವುದು ಇಲ್ಲ, ನನ್ನ ನಂಬು. ನೀವು ನನ್ನ ಖಂಡಿತ ಮದ್ವೆ ಆಯ್ತಿರತ್ತಾನೆ? ನಿನ್ನ ನನ್ನ ಎದೆಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ. ಇವತ್ ಏನೋ ಹಿಂಗ್ ಹೇಳ್ತೀರ, ನಾಳೆ ನೀವು ನನ್ನ ಮದ್ವೆ ಆಗದೆ ಹೋದ್ರೆ? ನಿನ್ನ ಮದ್ವೆ ಆಗಲ್ಲ ಅಂತ ಹೇಳೋನು ಹೋಗೋದೆಲ್ಲಿ ಗೊತ್ತಾ, ಆ ರೌರವ ನರ್ಕಕ್ಕೆ. ನೀವು ಎಷ್ಟು ಒಳ್ಳೆಯವರು. ಪ್ಲೀಸ್ ಇಪ್ಪತ್ನಾಲ್ಕು ಗಂಟೆ ಆಸ್ಪತ್ರೆ ಪೇಷಂಟು ಔಷಧಿ ಅಂತ ಬೇಜಾರಾಗೋಗಿತ್ತು. ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದೆ. ಈ ವಾತಾವರಣ ತುಂಬಾ ಚೆನ್ನಾಗಿದೆ ಅಲ್ಲ? ನಾನಿದ್ರೆ ಸಾಕ. ಮಾತಾಡ್ತಾ ಇದ್ದೀನಿ.
ಇವನಿಗೆ ಮಾತು ಬಂದ್ಬಿಡ್ತಾ. ಇದೇನ್ ಬೈರಣ್ಣ, ನಮ್ಮೂರ್ ಜನ ಎಲ್ಲ ಬೈರಣ್ಣ ಮಾತಾಡ್ತಾವನೆ ಮಾತಾಡ್ತಾವನೆ ಅಂತ ಹೇಳ್ತಾವ್ರೆ, ನೀನ್ ನೋಡಿದ್ರೆ ತಿರುಗಾ ಮೂಗ್ನಂಗೆ ಹೇಳ್ತೀಯಲ್ಲ. ಅಭ್ಯಾಸ ಬಲ. ಏನ್ ನೋಯ್ತದೆ? ಯಾಕೋ ನಡನ ಆಯ್ತು ಇಟ್ಕೊಳ್ಳೋಣ. ಮದ್ವೆ ಆಗಿ ಎಷ್ಟೋ ಸಾಯ್ತು. ಅದಕ್ಕೆಲ್ಲ ಕಡಡು. ಅದ್ ಸರಿ, ಏನ್ ಮಾಡ್ಕೊಂಡಿದ್ಯಾ? ಅದೇ ಗದ್ದೆಯಿಂದ ಫ್ಯಾಕ್ಟರಿಗೆ ಅದಕ್ಕಿಂತ ಕಬ್ಬಿಡ್ತಿದ್ದೀನಿ ಕಣ. ಯಾವ್ದ್ರಾಗೆ? ಅದೇ ನಮ್ ಟೈರ್ ಗಾಡಿಲಿ ಕಣ. ಗಾಡಿಗೆ ಯಾವ ಟೈರ್ ಹಾಕಿದ್ಯಾ? ಅದು ಮಾತ್ರ ನನಗ್ ಗೊತ್ತಾಗಕ್ಕಿಲ್ಲ ಕಣ. ಬೈರಣ್ಣ, ಅಲ್ಲಿ ನೀನ್ ತಪ್ಪು ಮಾಡಿರೋದು. ಯಾವ್ದಾದ್ರು ಡಬ್ಬಾ ಟೈರ್ ಹಾಕ್ಬಿಟ್ಟಿದ ನಮ್ ನೆಲದಲ್ಲಿ ತಯಾರಾಗೋ ಈ ಕರಾನ್ ಟೈರ್ ಹಾಕ್ಬಿಡು ಶಿವ. ಗಾಡಿ ಹೂವಾ ಹೂವಾ ಹೋದಂಗ್ ಹೋಯ್ತದ್ ನೋಡು. ಹೌದಾ ಬೈರಣ? ನೀನೇನ್ ವ್ಯವಸ್ಥೆ ಮಾಡ ಹೀರೇಗೌಡ, ನಮ್ಮ ಧನವಂತರಿ ದೇವತೆಗೆ ಹೇಳ್ಬಿಟ್ಟು ನೀನ್ ನಡನವನ ರಿಪೇರಿ ಮಾಡಿಸ್ಬಿಡ್ತೀನಿ. ಧನ್ವಂತರಿ ದೇವತೆ ಅಂದ್ರೆ ಡಾಕ್ಟರ್ ಅವ್ವ. ಅಂತೂ ಮಾತಾಡೋದಕ್ಕೆ ಬರ್ದೇ ಇದ್ದವನು ಈಗ ಜಲ್ಪಾತ ತರ ಮಾತಾಡೋದನ್ನ ಕಲ್ತು ಬಿಟ್ಟಿದ್ಯಾ? ಎಲ್ಲ ನಿಮ್ ದಯ. ಇದನ್ನ ಎರಡ್ ಹತ್ತು ತಗೊಳ್ಳಿ. ಡಾಕ್ಟರ್ ಅವ್ವ ಬರ್ತೀನಿ ಕಣವ. ನಮಸ್ಕಾರ. ಬರೋಣ ಬರ್ತೀರಣ. ಬರೋಣ. ವಿಕ್ರಾಂತ್ ಏರಾಕ ಬರಿಬೇಡ. ಅದ್ ಹೆಂಗಣ ಮರೆಯಕಾಯ್ತದೆ? ಡಾಕ್ಟರ್ ಅವ್ವ, ಡಾಕ್ಟರ್ ಅವ್ವ, ಡಾಕ್ಟರ್ ಅವ್ವ, ಕಾವೇರಮ್ಮ ಇದೇನ್ ಮಾಡ್ತಿದ್ದೀರಾ? ಅವತ್ತು ನಮ್ ಬೈರನ್ ಪ್ರಾಣ ಉಳಿಸಿದ್ರಿ, ಇವತ್ತು ಮಾತ್ ಬರೋ ಹಾಕ್ ಮಾಡಿದ್ರಿ. ನೀವು ಮಾಡಿರೋ ಈ ಉಪಕಾರನ ಖಂಡಿತ ಮರೆಯಲ್ರವ್ವ, ಖಂಡಿತ ಮರೆಯಲ್ಲ. ನಿಜವಾಗ್ಲೂ ನೀವು ಮಾಡಿದ್ದು ಪವಾಡನೆ ತಾಯಿ, ನಿಜಕ್ಕೂ ಪವಾಡನೆ. ಪವಾಡ ಏನಿಲ್ಲ, ನನ್ ಕರ್ತವ್ಯನ ನಾನ್ ಮಾಡ್ದೆ ಅಷ್ಟೇ. ಅಮ್ಮೋರೆ, ನಾಕ್ ದಿವಸದಿಂದ ನಾನ್ ನಿಮ್ಮನೆ ಕೆಲ್ಸಕ್ ಬರ್ಲಿಲ್ಲ, ನನ್ ಕ್ಷಮಿಸ್ಬಿಡಿ. ಅಮ್ಮೋರೆ, ನಾನೀಗ ಚೆನ್ನಾಗ್ ಮಾತಾಡ್ತಾ ಇದ್ದೀನಿ ನೋಡಿ. ಇನ್ನಕ್ಕೆ ನನ್ ಯಾರು ಮೂಗ ಅಂತ ಕರೆಯಕ್ ಆಯ್ಕಿಲ್ಲ. ಬೇಡ ಬೇಡವ, ಬೇಡ. ಇನ್ನೊಂದ್ಸಲ ನನ್ನನ್ನ ಅಮ್ಮ ಅವ್ರೆ ಅಂತ ಕರಿಬೇಡಪ್ಪ. ಯಾಕಮ್ಮವ್ರೆ, ನಾನು ನಿಮ್ಮನೆ ಆಳುತ್ತಾನೆ? ಇಲ್ಲಪ್ಪ, ಇಲ್ಲ ಬೈರವ, ಇಲ್ಲ. ನೀನು ನಮ್ಮನೆ ಆಳಲ್ಲಪ್ಪ, ಆಳಲ್ಲ. ನೀನು ನೀನು ನನ್ ತಮ್ಮ ಕಣು. ಏನ್ ಹೇಳ್ತಾ ಇದ್ದೀರಾ ನೀವು? ಸತ್ಯ ಡಾಕ್ಟ್ರೆ, ಬೈರಾನು ನಾನು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದವರು. ಇವನು ನನ್ನ ಒಡ ಹುಟ್ಟಿದ ತಮ್ಮ ಡಾಕ್ಟ್ರೆ. ಇನ್ನು ಮುಚ್ಚಿಡಕ್ಕಿಲ್ಲಪ್ಪ, ಇದುವರೆಗೂ ನನ್ನ ಎದೆಯಲ್ಲಿ ಬೇಯ್ತಾ ಇದ್ದನವನ. ಈಗ ಹೇಳ್ತೀವ್ನಿ, ಯಾರನ್ನ ನೀನು ದೊಡ್ಡ ಬುದ್ಧಿ ಅಂತ ಗೌರವ ಕೊಟ್ಟು ಅವ್ರು ಕೊಡೋ ಚಿತ್ರ ಹಿಂಸೆನೆಲ್ಲ ಸಹಿಸ್ಕೊಂಡಿರ್ತಿದ್ಯೋ? ಆ ನನ್ನ ಗಂಡ ಒಂದು ಕಾಲದಾಗೆ ನಮ್ಮನೆ ಆಳು. ನಾನು ಹುಟ್ಟಿ ತುಂಬಾ ವರ್ಷ ಆದ್ಮೇಲೆ ನೀನ್ ಹುಟ್ಟಿದ್ದು. ನಾನ್ ವಯಸ್ಸಿಗೆ ಬರ್ತಿದ್ದಂಗೆ ಅವನ್ ಮೋಸದ ಬಲೆಗೆ ಬಿತ್ತು ನನ್ನ ಶೀಲನ್ನ ಹಾಳು ಮಾಡ್ಕೊಂಡ್ಬಿಟ್ಟೆ. ಕೇವಲ ನಮ್ಮ ಆಸ್ತಿ ಒಡೆಯೋದಕ್ಕೋಸ್ಕರ ನನ್ನನ್ನು ಮದುವೆ ಆಗಿತ್ತು ಅಂತ ನನಗ ಆಮ್ಯಾಗ ಗೊತ್ತಾತು. ನಿನ್ನ ಸಾಯಿಸ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಅಪ್ಪ ಬರ್ದಿಟ್ಟಿದ್ದ ಉಯಿಲು ನಿನ್ನ ಪ್ರಾಣ ಉಳಿಸ್ತು. ಈ ವಿಷಯ ನಿನಗ್ ಮೊದ್ಲೇ ತಿಳಿಸೋಣ ಅಂದ್ರೆ ನೀನು ಮೂಗ ಆಗಿದ್ದೆ. ಹಂಗು ಒಂದು ವೇಳೆ ಹೇಳಿದ್ರೆ ನಿನ್ನ ಸಾಯಿಸ್ತೀನಿ ಅಂತ ಹೆದರ್ಸ್ತಿದ್ದ. ಅಪ್ಪ ಅಮ್ಮ ಹೋದ್ಮ್ಯಾಕೆ ತವ್ರಿನ್ ಕುಡಿ
ನೀನಾದ್ರೂ ನನಗ್ ಕಡಮೊಂದೆ ಇರ್ಲಿ ಅಂತ ಅವನ್ ಕೊಡ್ತಾ ಇದ್ದ ಚಿತ್ರ ಹಿಂಸೆನೆಲ್ಲ ಸಹಿಸ್ಕೊಂಡಿರ್ತಿದ್ದೆಪ್ಪ. ಭೈರ ಅಲ್ಲ ಭೈರವ, ನಿನ್ನ ಪಾಲಿಗೆ ಕಾಲ ಭೈರವ ಅಲ್ಲ ಬಾವಾ. ಬಾವ ಅಲ್ಲ, ನನ್ನ ಮನೆ ಜೀತದಾಳು ನಂಜೆ ಗೌಡ. ಲೇ ಬಚ್ಚ, ನನಗೆ ಸವಾಲ್ ಆಗ್ತೀಯಲ್ಲ, ನಾನ್ ಎಂತೆಂತ ಹುಲಿ ಸಿಂಹಗಳನ್ನ ಪಳಗಿಸಿದ್ದೀನಿ ಗೊತ್ತಾ? ನೀನು ಗೆದ್ದಲ್ ಹುಳ ಇದ್ದಂಗೆ. ಗೆದ್ದಲುಳ ಈಗ ನಾಗರಾವಾಯ್ತು, ಈಗ ನೀನ್ ಚಿಂದಿ. ಏಯ್, ಇದೆಷ್ಟಲ್ಲ, ಎಷ್ಟು? 500 ರೂಪಾಯಿ. ಇದು ನಾನು, ಇದು 1 ರೂಪಾಯಿ ನೀನು. ಹಾ, ನಿಮಿಷದಲ್ಲಿ ನಿನ್ನ ಕೂತ್ಕೆನ ಕತ್ತರಿಸಾಕ್ಬಿಡ್ತಿದ್ದೆ. ಇಷ್ಟು ದಿವಸ ನೀನ್ ಯಾರನ್ನ ಗುರಾಣಿಯಾಗಿ ಇಟ್ಕೊಂಡು ನಾನು ಎದುರಿಸ್ತಿದ್ದೋ ಅದೇ ನಮ್ಮ ಮಕ್ಕ ಗುರಾಣಿಯಾಗಿ ನಿನಗೆ ರಕ್ಷಣೆ ಕೊಡ್ತಾವಳೆ. ಇಷ್ಟು ದಿವಸ ನಿನ್ನ ಮಾಸ್ತಿನೆಲ್ಲ ತಿಂದಿ ಕೊಬ್ಬಿ ಮೆರೆದಿದ್ ಸಾಕು, ಇನ್ಮೇಲೆ ನಾನಿದ್ದಂಗ್ ನೀನಿರ್ಬೇಕು, ನೀನಿದ್ದಂಗೆ ನಾನು ಆಗ್ಬೇಕು. ಕೇಳಿದೆ ಅನ್ಯಾಯವ ಇಡ್ತಿನ. ನಮ್ ಭೈರು ನಾ ಮನೆ ಆಳಿಗಿಂತ ಕಡೆಯ ನೋಡ್ತಿದ್ದ ನಂಜೇಗೌಡ, ನಿಜವಾದ ದೊಡ್ಡ ಬುದ್ಧಿ ಅಲ್ವಂತೆ. ಭೈರಪ್ಪನವ್ರ ಮನೆ ಆಳಂತೆ ಯಾರನ್ನವ ನಂಬೋದ್ ನಾವು? ನಂಜೇಗೌಡ ದೊಡ್ಡ ಬುದ್ಧಿ ಅವ್ರ ಅಲ್ವಂತೆ ಕಂಡ್ರಲ್ಲ, ಅವ್ರ ಮನೆ ಆಳಂತೆ ಕಂಡ್ರಲ್ಲ. ಹೌದಾ? ಅಡ್ಬಿದೆ ಬುದ್ಧಿ ಚಣ್ಣ ಬದೆ. ನಮಸ್ಕಾರ ಬದೆ. ನಮಸ್ಕಾರ ಬುದ್ಧಿ. ನಮಸ್ಕಾರ ಬುದ್ಧಿ. ನಮಸ್ಕಾರ ಬುದ್ಧಿ. ಏನಾಗಿದೆ ನಿಮ್ಗೆ? ಗೋರ್ಲು ಗಂಡ ಮಲೆ ಆಮ್ ಸಂಖ್ಯೆ ಬಂದ್ಬಿಟ್ಟು ಜಲಮಲ ಕಟ್ಕೊಂಡ್ಬಿಟ್ಟು ಎದೆ ಬಡ್ತಾ ನಿಂತೋಗ್ಬಿಟ್ಟೆ. ದೆಡ್ಡ ಹಾಕ್ಬಿಟ್ರೆ ಮತ್ತಿನ್ನು ಬದುಕೇ ಇದ್ದೀರಾ? ನಾನು ನಿಮ್ಮನ್ನೊಂದ್ಸರಿ ನೋಡಿ ಅಂತ ತೆಪ್ಕೊಂಡು ಮುತ್ಕೊಬಿಟ್ರೆ ಹೋಗ್ಬೋದು ಅಂತ ಬಂದೆ. ಏನಂದೆ? ನೀವಾ? ನಾನೇ. ಏನ್ರಿ ಇದು ಅವತಾರ? ನಿಮ್ಮನ್ ನೋಡ್ಬೇಕು ಅನಿಸ್ತು. ಹೊರಗಡೆ ಶಾನೆ ಜನ ಇದ್ರು, ನೋಡಿದ್ರೆ ತೆಪ್ಪ ತಿಳ್ಕೊಂಡ್ಬಿಡ್ತಾರೆ ಅನ್ಬಿಟ್ಟು ಕಂಬಳಿನ ಗೊಬ್ಬರ ಹಾಕೊಂಡ್ಬಂದ್ಬಿಟ್ಟೆ. ಹೌದು, ನಿಮ್ ಭಾವನ್ಗೆ ಸಖತ್ತಾಗಿ ಬೆಂಡೆತ್ ಬಿಟ್ರಂತೆ. ಎಲ್ಲ ಧನವಂತ್ರಿ ದೇವತೆ ಮಹಿಮೆ
ಹೋಗ್ಲಿಕ್ ಸಾಕು, ಈಗ ನೀವು ಬಂದಿತ್ತು. ಅದೇ ಪಟ್ಟಣಕ್ಕೆ ಹೋಗಿ ಆಸ್ತಿ ವಿಚಾರವಾಗಿ ಲಾಯರ್ನ ನೋಡ್ಕೊಂಡು ಬರೋಣ ಅಂತ. ಹೋಗಕ್ ಮುಂಚೆ ನಿಮ್ಮನ್ನ ನೋಡ್ಕೊಂಡು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ಹೋಗ್ಬಿಟ್ಟು ಬನ್ನಿ. ಬರ್ಲಾ? ಬರ್ಲಾ? ಹೋಗಿ. ಬರ್ಲಾ? ಓಹೋ, ಹೋಗ್ಬಿಟ್ ಬನ್ನಿ. ಬರ್ಲಾ? ನಾನು ಪೇಷಂಟ್ ನೋಡ್ಬೇಕು, ಹೋಗಿ. ಅವ್ರ ನೋಡಕ್ ಮುಂಚೆ ನಮ್ಮನ್ನು ಒಸಿ ನೋಡ್ಕೊಳ್ಳಿ. ಹೆಂಗಿದ್ರು ಪಟ್ಟಣಕ್ಕೆ ಹೋಯ್ತಾ ಇದೀನಿ, ಬರೋದು ಸ್ಯಾನೆ ದಿನ ಆಯ್ತದೆ. ನಿಮ್ ಗೆಪ್ತಿಗೋಸ್ಕರ ಅಮ್ಮ ಅಂತ ಒಂದೇನು ಕೊಡಬಾರ್ದೆ? ಅದೆಲ್ಲ ಈಗಲ್ಲ, ನಮ್ ಮದ್ವೆ ಆದ್ಮೇಲೆ. ಡಾಕ್ಟ್ರೆ, ಮದ್ವೆ ಆದ್ಮೇಕೆ ಬೆಳಗಾನ ಬೇಜಾನ್ ಕುಡಿಯವ್ರಂತೆ. ಈಗ ಸ್ಯಾಂಪಲ್ಗೆ ಒಂದೇನು ಕೊಟ್ಬಿಡಿ. ಸ್ಯಾಂಪಲ್ ಇಲ್ಲ, ಗಿಂಪಲ್ ಇಲ್ಲ, ಸುಮ್ನೆ ಇಲ್ಲಿಂದ ಹೋಗಿ ಹೋಗಿ. ಏನಾಯ್ತು? ಕಣ್ಣಲ್ಲಿ ಏನೋ ಬಿದ್ದಾಯ್ತು. ಕಣ್ ತೋರ್ಸಿ. ಕಾವೇರಿ, ಆ ಸೊಣ್ಣ ತಗಿರ ಬೀಗದ ಕೈ ಕೊಡೆ. ಕೊಡಕಿಲ್ಲ. ಯಾಕೆ? ನನ್ ತಮ್ಮ ಬೀಗದ ಕೈ ಕೊಡ್ಬೇಡ ಅಂತ ಕಟ್ಟನಿಟ್ಟಾಗ ಹೇಳವ್ನೆ. ಮಕ್ಕದ ಮೇಲೆ ಹಾಕದ್ರ ನೋಡು, ಅವ್ನು ಹೇಳ್ಬಿಟ್ಟ ಇವ್ಳು ಕೇಳ್ಬಿಟ್ಲು. ಕೊಡೆ ಇಲ್ಲಿ ಕೊಡ್ತೀಯ ಇಲ್ವಾ? ಕೊಡಕಿಲ್ಲ ಅಂದ್ರೆ ಕೊಡಕಿಲ್ಲ. ಕೊಡೆ ಇಲ್ಲಿ. ದುಡ್ಡೆಲ್ಲ ಮಡಗಿ ಬೀರ್ ಕೈನ ಅಕ್ಕ ಅವ್ರ ಕೈಲಿ ಕೊಡು. ಹೋಗ್ರಲ್ಲ, ಕಂಡಿದೀನಿ ಲುಚ್ಚ ನನ್ನ ಮಕ್ಕಳ. ಅಮಾಸೆ ನಿನ್ ವರ್ಸೆ. ಅಯ್ಯೋ ಶಿವನೇ, ಮನುಷ್ಯನಿಗೆ ಟೈಮ್ ಎಡವಟ್ ಆದ್ರೆ ಎಕ್ಕಡ ಕೂಡ ನಿಂತ್ಕೊಂಡು ಮಾತಾಡ್ತದಂತೆ. ಹಂಗಾಯ್ತು ನನ್ ಗತಿ. ಇದೇಂತಣಿ ನಿಮ್ ಗತಿ ಹಿಂಗಾಯ್ತು? ಮೀಸೆ ತಿರುಕೊಂಡು ಮಹಾರಾಜನ ತರ ಸಿಂಹಾಸನ ಮೇಲೆ ಕೂತ್ಕೊಂಡು ಕಾಲ ಕಳೀತಾ ಇದ್ದ ನಿನ್ ಬಾಲನ ಕಚಿಕ್ ಅಂತ ಕಟ್ ಮಾಡಿ ಪಠಾರತ ಎಸ್ಬಿಟ್ನಲ್ಲ ಎಂಡೋ. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವು ಇದೇನ? ನಂದ್ ಎದೆಯೊಳಗಿರೋ ರೋಸ ಈ ಕಬ್ಬು ನಾಲ್ಕು ದಿಯಂಗ್ ಕುದೀತಾ ಇದೆ ಕಣ್ಲೋ. ಈ ನಂಜೇಗೌಡ ಹಿಮಾಲಯ ಪರ್ವತ ಇದ್ದಂಗೆ, ಆ ಸಿಂಹಾಸನ ಯಾವತ್ತಿದ್ರು ನಂದೇಯ. ಯಾವ ಅವನು ಲೋಪರ್ ನನ್ ಮಗ ಕೇಮೆ ಮಾಡಿದೆ ಅಳ್ಟೆ ಹೊಡಿತಾರೆ ಅವನು ನನ್ ಮಕ್ಳ. ಸಾರಿ ಬಿಡಿ. ಸಿಂಗ್ಲಿಕೋ, ಹೆಂಗೈತೆ ನಮ್ ಬೈರಣ್ಣ ಆಕ್ಟಿಂಗ್? ಮೈ ಬಗ್ಸಿ ಕೇಮೆ ಮಾಡೋದ್ ಕಲಿರ್ಲ. ಬತ್ತೀನಿ ಕಣವ. ಡಾಕ್ಟ್ರಮ್ಮ, ಡಾಕ್ಟ್ರಮ್ಮ, ಏನಾಯ್ತು? ನನ್ನ ಒಟ್ಟಲ್ಲಿರೋ ಗರ್ಭನ ಕರಗಿಸ್ಬಿಟ್ರವ್ವ. ಗರ್ಭ ಕರಗಿಸ್ಬೇಕಾ?
ನಿನ್ ಮದುವೆ ಯಾವಾಗ ಆಯ್ತು? ನನಗೆ ಇನ್ನು ಮದುವೆನೇ ಆಗಿಲ್ಲ ಡಾಕ್ಟರ್ ಅವ್ವ. ಒಬ್ಬ ಮೋಸಗಾರ ನನ್ನನ್ನು ಕೆಡಿಸ್ಬಿಟ್ಟ. ಈ ವಿಷಯ ನಮ್ಮಪ್ಪಂಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ನನ್ನನ್ನು ಸಿಗದಾಕ್ಬಿಡ್ತಾರೆ. ದಯವಿಟ್ಟು ಕರಗಿಸ್ಬಿಡ್ರವ್ವ. ಯಾರು ನಿನ್ನನ್ನು ಕೆಡಿಸಿದ್ದು? ಆ ನಂಜೇಗೌಡನ ತಮ್ಮ ವೆಂಕಟೇಶ. ನನ್ನನ್ನು ಮದುವೆ ಆಗ್ತೀನಿ ಅಂತ ನಂಬಿಸಿ ನನ್ನನ್ನು ಕೆಡಿಸ್ಬಿಟ್ಟ. ಅದಕ್ಕೆ ಬೇಗ ಕರಗಿಸ್ಬಿಡ್ರವ್ವ. ಕರಗಿಸ್ಬಿಟ್ರೆ ಈ ವಿಷಯ ಯಾರಿಗೂ ಗೊತ್ತಾಗಕ್ಕಿಲ್ಲ, ಅಲ್ಲಿಗೆಲ್ಲ ಮುಗಿದೋಗುತ್ತೆ ಅಲ್ಲ? ಅಷ್ಟೇ, ನಮ್ಮಂತವರು ಇನ್ನೇನ್ ಮಾಡಕ್ಕಾಯ್ತದ್ರವ್ವ? ಹತ್ತು ಕರೆದು ಗಲಾಟೆ ಮಾಡಿದ್ರೆ ದುಡ್ಡಿರೋರು ಬಚಾವಾಗ್ಬಿಡ್ತಾರೆ, ನಮ್ಮಂತ ಬಡವರು ಬೀದಿಗೆ ಬಂದ್ಬಿಡ್ತಾರೆ. ನೀವೆಲ್ಲ ಈ ರೀತಿ ಹೆದರ್ಕೊಳ್ತಿರೋ ಈ ನಿಮ್ಮ ಬಲಹೀನತೆನೆ ಅನ್ಯಾಯ ಅತ್ಯಾಚಾರ ಮಾಡೋರಿಗೆ ಸಹಾಯಕವಾಗಿದೆ. ಬಾ ನನ್ನ ಜೊತೆ. ಮಲಗುವಾಗ ಜಾತಿ ಅಡ್ಡ ಬರ್ಲಿಲ್ಲ, ಇವಳಿಗೆ ಆಸೆ ಹುಡ್ಸಿ ಕೆಡಿಸುವಾಗ ಅಡ್ಡ ಬರ್ತಿರೋ ಜಾತಿ, ಈಗ ಮದ್ವೆ ಮಾಡುವ ಅಂತ ಹೇಳುವಾಗ ಅಡ್ಡ ಬಂದ್ಬಿಟ್ಟ. ನಾಳೆಗೆ ಬೋ ಉದ್ದ ಆಯ್ತಾ? ಅದೇ, ನೀನಲ್ಲ, ನಿಮ್ಮ ಅಪ್ಪ ಅಲ್ಲ, ನಿಮ್ ತಾತ ಬಂದ್ರು ಇವಳನ್ನ ನನ್ನ ತಮ್ಮನ ಕೊಟ್ಟು ಮದುವೆ ಮಾಡಕ್ ಹಾಕಿಲ್ಲ. ಇವಳನ್ನ ಯಾಕೆ ಮದುವೆ ಮಾಡ್ಕೊಳ್ಳೋದು ನಾನು ನೋಡೇ ಬಿಡ್ತೀನಿ. ಇದೇ ಹುಡುಗಿ ಜೊತೆ ಈ ವೆಂಕಟೇಶ ಮದುವೆ ಮಾಡ್ಕೊಳ್ಳೋದನ್ನ ನೀನೇ ಏನು, ನಿಮ್ಮಪ್ಪ ಕೂಡ ನೋಡೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಚಂದನೇನೆ ಅಲ್ಲ. ಅಣ್ಣ, ಏನಣ್ಣ ಕತೆ ಎಲ್ಲ ಉಲ್ಟಾ ಆಗೋಯ್ತು? ಯಾರು ಬೇಡ, ಸುಮ್ಕಿರ್ಲ, ನಾನಿಲ್ವಾ ನಡೀಲ. ಇವತ್ತು ಇವಳಿಗಾಗಿದ್ದು ನಾಳೆ ನಿಮ್ ಮಗಳಿಗೂ ಆಗ್ಬಹುದು, ನಾಡಿದ್ದು ಇನ್ನೊಬ್ರಿಗೆ ಆಗ್ಬಹುದು. ಎಲ್ಲ ಒಗ್ಗಟ್ಟಾಗಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಯಾರ್ ಬರ್ಲಿ ಬಿಡ್ಲಿ, ಇವಳಿಗೆ ನ್ಯಾಯ ಸಿಗೋವರೆಗೂ ನಾನ್ ಮಾತ್ರ ಈಗ್ಲಿಂದಾನೆ ನಿರಾಹಾರ ದೀಕ್ಷೆ ಕೂತ್ಕೋತೀನಿ. ನನ್ನ ಮಗನೇ, ನೀನು ಮಾಡಿದ ಅಲ್ಕಾ ಕೆಲಸಕ್ಕೆ ಈಗ ನನ್ನ ಕುತ್ತಿಗೆ ಬಂದೈತಲ್ಲೋ. ವಿಷಯ ಎಷ್ಟೊಂದು ದೊಡ್ಡದಾಗುತ್ತೆ ಅಂತ ನಮ್ಮ ತಾಯಿನೇ ಒಂದು ನಿಮ್ಗೆ ಗೊತ್ತಿರಲಿಲ್ಲ ಅಣ್ಣ. ಜನರ ಸೇವೆ ಮಾಡೋಕೆ ಹಳ್ಳಿಗೆ ಬಂದಿರೋ ಒಂಟಿ ಹುಡುಗಿ ಅಂತ ಮುಟ್ಟದಕ್ಕೆ ಆ ತಿಕ್ಕಲ್ ತಿಕ್ಕಲ್ ನಂಗೆ ಆಡ್ತಿದ್ದ ತಿಪ್ಪೆಯಲ್ಲಿದ್ದ ಬೈರನ್ನ ಮುಲಿ ಮಾಡಾಕ್ಬಿಟ್ಲಲ್ಲ. ಏಯ್, ಇವಳು ನಿಂಗೆ ಬಿಟ್ಬಿಟ್ರೆ ಊರೇ ಅವಳದಾಗೋಯ್ತದೆ ಕಂಡ್ಲಾ. ನೀನು ಓ ಅನ್ನಣ್ಣ, ಇವತ್ತೇ ಅವಳಿಗೆ ಗಂಟು ಮುಟ್ಟೆ ಕಟ್ಸಿ ಊರಿಂದ ಆಚೆ ಹಾಕಿಸ್ಬಿಡ್ತೀನಿ. ಅಪ್ಪಣೆ ಕೊಡಿ ಬುದ್ಧಿ, ಅವಳಿಗೊಂದು ಗತಿ ಕಾಣಿಸ್ಬಿಡ್ತೀವಿ. ಆ ಒಂದ್ ಕೆಲಸ ಮಾಡ್ರಲ್ಲ. ಎಂದಣಿ ಓಮ್ನಾಗೆ ನಾ ಕಾಣಿ ಆಯ್ತಾ? ಓ ಐತೆ, ತಗೊಂಡೋಗಿ ಆ ದಾಸಯ್ಯನ ಹತ್ರ ಕಣಿ ಕೇಳ್ರ. ಚೆನ್ನಾಗಿ ಜ್ಞಾಪಕ ಮಾಡಿಕೋ, ಈಗ ಬಿಟ್ಟಿರೋದು ಶಾಂಪಲ್. ನಾಳೆ ಒಳಗೆ ನೀನ್ ಏನಾದ್ರೂ ಇವಳು ಕುತ್ತಿಗೆ ತಾಳಿ ಕಟ್ಲಿಲ್ಲ ಅಂದ್ರೆ ಬಿಡಣ್ಣ. ಆದ್ಯ
ನಮ ಶಿವಾಭ್ಯ ನವಯೌವನಾಭ್ಯ ಪರಸ್ಪರ ಶ್ಲಿಷ್ಟವ ಪುತ್ರರಾಭ್ಯ ನಾಗೇಂದ್ರ ಕನ್ಯಾ ಋಷಕೆ. ಈ ಮುಚ್ಚಳಿಕೆ ಪತ್ರಕ್ಕೆ ಸೈನ್ ಹಾಕೊಡು. ಅದರಲ್ಲಿ ಏನ್ ಬರ್ದೈತೆ ಅಂತ ಓದೇಳಿ ಡಾಕ್ಟರ್. ಸುಮಿತ್ರಳನ್ನು ಮದುವೆ ಮಾಡಿಕೊಂಡ ಮೇಲೆ ದೈಹಿಕವಾಗಿಯೇ ಆಗಲಿ ಮಾನಸಿಕವಾಗಿಯೇ ಆಗಲಿ ಯಾವುದೇ ಹಿಂಸೆ ಕೊಡುವುದಿಲ್ಲ, ಅಸಭ್ಯವಾಗಿ ನಡೆದುಕೊಳ್ಳುವುದಿಲ್ಲ. ಒಂದು ವೇಳೆ ಇವಳಿಗೆ ಅಸ್ವಾಭಾವಿಕ ಸಾವು ನೋವು ಉಂಟಾದರೆ ಅದರ ಸಂಪೂರ್ಣ ಜವಾಬ್ದಾರಿ ನನ್ನದೇ ಆಗಿರುತ್ತದೆ. ತಗೋ ಸೈನ್ ಮಾಡು. ಬೈರಣ್ಣ, ಇಷ್ಟು ದಿವಸ ಕೆಟ್ಟ ದಿನಗಳು ಸಹವಾಸ ಮಾಡಿ ನನ್ನ ಬುದ್ಧಿ ಮಂಕಿಡ್ದಿತ್ತು. ಇವತ್ತು ನೀವು ಬಂದು ನನ್ನ ಕಣ್ ತೆರೆಸಿದ್ದೀರಾ. ಆಹಾಹ, ಈ ಪತ್ರಕ್ಕೆ ಸೈನ್ ಆಗ್ತೀನಿ ಅಂತ ಎದುರುಕೊಂಡು ನೀವು ಮಾತೇಳ್ತಾ ಇಲ್ಲ. ಇವತ್ತಿನಿಂದ ಈ ನನ್ನ ಹೆಂಡತಿನ ಸುಖ ನೋಡ್ಕೊಂಡು ತೃಪ್ತಿಯಿಂದ ಜೀವನ ನಡೆಸ್ತೀವಿ. ಆಶೀರ್ವಾದೇಶ. ಇದು ನನ್ನ ಚಿಕ್ಕ ಹುಡುಗರೆ, ನೀನ್ ಮಾಡಿರೋ ಪಾಪನ ಕಳ್ಕೊಳಕ್ಕೆ ಗಂಡ ಹೆಂಡರಿಬ್ರು ದೇವಸ್ಥಾನಕ್ಕೆ ಹೋಗ್ಬನ್ನಿ. ಡಾಕ್ಟರ್ ಅಮ್ಮ, ಅವ್ರಿಗೆ ನಾವು ಮದುವೆ ಮಾಡಿಸ್ಬಿಟ್ರಿ, ನಮ್ಗೇನ್ ಬ್ಯಾಡ್ವೇ? ಏನು ಏನಿಲ್ಲ, ಒಂದ್ ಹಾಡದ್ರಾಡನ. ಚಂದನ ಸಿರಿ ಚಂದನ ಸಿರಿ ಚಂದನದಲ್ಲಿ ಕಂಪಿದು ಸಿರಿ ಚೆಲ್ಲೋಣ ವಸಿತಾರವು ಅಂದದ ಸಿರಿ ಗಂಧದ ಸಿರಿ ಅಂದಗಳಲ್ಲಿ ಬಂಧಿಸು ಸಿರಿ ಚೆಲ್ಲೋಣ ವಸಿಬಾರವು ಬರುತ್ತಲಿದೆ ಸಿರಿ ಚಂದನ ಸಿರಿ ಚಂದನದಲ್ಲಿ ಕಂಪಿದು ಸಿರಿ ಚೆಲ್ಲೋಣ ವಸಿತಾರವ್ವ ಹಾಡುವಾಗ ಏನಿದೆ ನಿನ್ನ ಪದಗಳೇ ನಾ ಹಾಡುವ ಈ ಹಾಡಲಿ ನೀನಾಡುವಾಣೆ ಮಾತೊಂದಿದೆ ನವಿಲದು ಅಂಜುತೈತೆ ನೀ ಕುಣಿದಾಡುವಾಗ ಏನಿದೆ ನಿನ್ನ ನಡೆಯಲಿ ನಾ ಸಾಗುವ ಈ ದಾರಿಗೆ ನೀನಿಟ್ಟ ಹೆಜ್ಜೆ ತುಂಟ ಹುಡುಗಿ ತುಂಟ ಹುಡುಗಿ ನೈಸ ನಿನ್ನ ಮಾತು ಸರಿಯಾ ನಿನ್ನ ಎದೆಗೆ ಪ್ರೀತಿಯ ಹಚ್ಚೆಯ ಎಡುಬೆ ಚಂದನ ಸಿರಿ ಚಂದನ ಸಿರಿ ಚಂದನದಲ್ಲಿ ಕಂಪಿಡು ಸಿರಿ ಚೆಲ್ಲೋಣ ವಸಿತಾರೋಣ ಅಂದದ ಸಿರಿ ಗಂಧದ ಸಿರಿ ಅಂದಗಳಲ್ಲಿ ಬಂಧಿಸು ಸಿರಿ ಚೆಲ್ಲೋಣ ವಸಿಬಾರವ್ವ Thank you.
ಬಂಡ ನಿನ್ನಲಿ ಶಕ್ತಿಯಾವುದು ನಾಗೆಲ್ಲದು ನಾನಿಲ್ಲದು ನೀಡವು ತಂದೆ ವರವಾಗಿದೆ ಮಾಗಿಯ ಕನಸಿನಲ್ಲಿ ಮೈ ಮನ ಮರೆಸುತ್ತಿರುವ ನಿನ್ನಯ ಜಾದು ಯಾವುದು ಈ ಮೈ ಮನ ನಿನ್ನೊಂದಿಗೆ ಬೆರೆತಾದ ಮೇಲಿನ್ನ ಮಾತೇತಕ್ಕೆ ಅರೆ ತುಂಟ ಹುಡುಗ ತುಂಟ ಹುಡುಗ ಐಸು ನಿನ್ನ ಮಾತು ಹೊಯ್ ತುಂಟ ಹುಡುಗಿ ನಂಟು ಹುಡುಗಿ ಲೋಕ ಮರೆಯಿತು ಇನಿಯ ಇನಿಯ ನಿನ್ನ ಎದೆಗೆ ಜಾಣೆಯ ಹಚ್ಚೆಯ ಇಡುವೆ ಚಂದನ ಸಿರಿ ಚಂದನ ಸಿರಿ ಚಂದನದಲ್ಲಿ ಕಂಪಿದ ಸಿರಿ ಚೆಲ್ಲೋಣ ವಸಿತಾರವ್ವ ಅಂಧದ ಸಿರಿ ಗಂಧದ ಸಿರಿ ಅಂಧಗಳಲ್ಲಿ ಬಂಧಿಸು ಸಿರಿ ಚೆಲ್ಲೋಣ ವಸಿಬಾರಯ್ಯ ಗಲ್ಡಿ ಮನೆ ಹೆಂಗ್ ಹೊಡಿದ್ರಿ ನೋಡಿ ಬೈರ ನಾನು ಗುಮ್ಮಣ್ಣ ಗೊತ್ತಾಗ್ಲಿಲ್ವಾ ಗುಮ್ಮಣ್ಣ ನೀನು ಅರೆ ಮಾತ್ ಬೇರೆ ಬಂದ್ಬಿಟ್ಟದೆ ಇಲ್ಲಿ ವ್ಯಾಸ ಬೇರೆ ಬದಲಾಗ್ಬಿಟ್ಟದೆ ಬಹು ಸಂತೋಷ ಆಯ್ತು ಕಣಪ್ಪ ಬಹು ಸಂತೋಷ ಆಯ್ತು ಮಾವ ಏನಿದು ನಿನ್ನ ವ್ಯಾಸ ಏನೋ ನಿನ್ ಪೇಟೆಗೆ ಹೋಗಿ ಯಾರ ತಲೆ ಮೇಲೆ ಕೈ ಇಟ್ಟಿ ಗುಡಿಸಿ ಗುಂಡಾಂತರ ಮಾಡಿ ಬಂದಿರಂಗ ಕಾಣ್ತೀಯಾ ನಾನ್ ಯಾರ ತಲೆ ಮೇಲೂ ಕೈ ಇಟ್ಟು ಗುಡಿಸಿ ಗುಂಡಾಂತರ ಮಾಡಿರ್ಲಿಕ್ಕೆ ಬರ್ಲಿಲ್ಲ ಹಗಲು ರಾತ್ರಿ ಪಟ್ಟಣದಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ 5 ಲಕ್ಷ ಸಂಪಾದನೆ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಅಲ್ಲ ನಿಮ್ ಮೂರ್ ತಿಪ್ಪೇಶಿ ಫಾರಂನು ನಾನಾಗ್ಲೇ ತಗೊಂಡಾಯ್ತು ಇದೇ ಖುಷಿಲಿ ಪಾರ್ಟಿ ಪಾರ್ಟಿ ಯಾವ ಪಾರ್ಟಿ ಇನ್ಯಾವ ಪಾರ್ಟಿ ಒಡೆಯ ಸ್ಪುರನ್ ಪಾರ್ಟಿ ಅಬ್ಬಬ್ಬಾ ಅದೊಂದ್ ಬಿಟ್ಟು ಬೇರೆ ಏನ್ ಬೇಕಾದ್ರೆ ಹೇಳಿ ಮಾನೇನಾರ ಮತ್ ಗುಂಡ್ ಹಾಕ್ಬಿಟ್ರೆ ಕೂಟ್ಕೊಂಡ್ಬಿಡ್ತೀನಿ ಕಬ್ಬಿನ ತೋಟ ನೀರ್ ಕಟ್ಟದ ಮೇಲೆ ಅಟ್ಟಿ ತಕ್ ಬಂದ್ಬಿಡ ಭಿಕ್ಷಾಕೆ ಅಣ್ಣ ಅಣ್ಣ ಭಿಕ್ಷಾಕಣ ಅಯ್ಯ ನಿನ್ನ ಎಲ್ಲೋ ನೋಡ್ದಂಗೈತಲ್ಲ ನೀನು ನಮ್ಮ ಹಳ್ಳಿ ಫಾರಂ ಮನೆ ತಿಪ್ಪೇಶ ಅಲ್ಲ ಓ ಬೇರೆಣ ಅದೇ ತಿಪ್ಪೇಶನೆ ಏನೋ ನಮ್ಮೂರ್ ನಾನು ಬೇಕಾರಿ ಆಗ್ಬಿಟ್ಟವನೆ ಗುಮ್ಮಣ್ಣ ಅಂತ ನನ್ನ ಮನೇಲಿ ಆಶ್ರಯ ಕೊಟ್ಟೆ ನನಗೆ ಯಾಮಾರಿಸಿ ಎಣ್ಣೆ ಹಾಕ್ಸಿ ಮೋಸ ಮಾಡಿ ನನ್ನ ಆಸ್ತಿನೆಲ್ಲ ಲಟ್ಟಿಸ್ಬಿಟ್ಟ ಕಣ್ಣ ನನ್ಗೆ ಅವತ್ತೇ ಅನುಮಾನ ಬತ್ತು ಆ ಗುಮ್ಮನ ಮೇಲೆ ಆ ಮೋಸಗಾರನಿಗೆ ನೀನೇ ಸರಿಯಾಗಿ ಬುದ್ಧಿ ಕಲ್ಸು ಗುರುವೆ ಮನ್ಸ ಅಂದ್ಮ್ಯಾಕ ಒಂದಲ್ಲ ಒಂದ್ ಈಕ್ನೆಸ್ ಇರ್ಲೇಬೇಕು ನಮ್ ಗುಮ್ಮಣ್ಣನ್ ಏನ್ ಈಕ್ನೆಸ್ ತಿಳ್ಕೊಬೇಕಲ್ಲ ಕುಂಭಕರ್ಣನ್ಗೆ ನಿದ್ದೆ ಹೆಂಗೆ ಈಕ್ನೆಸ್ ಹಂಗೆ ಈ ಗುಮ್ಮಣ್ಣನ್ಗೆ ಎಣ್ಣೆನೆ ಈಕ್ನೆಸ್ ಎಣ್ಣೆ ಹೊಡೆಯೋವರೆಗೂ ಭೂತಯ್ಯ ಎಣ್ಣೆ ಹೊಡೆದ್ಮೇಲೆ ದಾನ್ಸೂರ್ ಕರ್ಣ ಕಣ್ರಪ್ಪ ಇವನ್ ಈಕ್ನೆಸ್ಸೇ ಎಣ್ಣೆ ಬೈರಣ್ಣ ನಾನ್ ಸತ್ತು ನಿನ್ ಹೊಟ್ಟೆ ಆಗ್ಬಿಡ್ತೀನಿ ದಯವಿಟ್ಟು ನನಗೊಂದ್ ದಾರಿ ತೋರ್ಸಣ್ಣ ನೀನೇನ್ ಯೋಚನೆ ಮಾಡ ಯಾವ ಎಣ್ಣೆ ಈಕ್ನೆಸ್ ಇಂದ ಅವನ್ ಹೊಡೆದ್ನೋ ಅದೇ ಎಣ್ಣೆ ವೀಕ್ನೆಸ್ ಇಂದ ಅವನ ತಿರುಪಿ ಅಂತ ಮಾಡಿಸ್ತೀನಿ ನಮ್ ತಾಯಿ ಸತ್ವಾಗ್ಲೂ ಬಿಡ್ತಾ ಇರ್ಲಿಲ್ಲಪ್ಪ ನೀನ್ ಬಿಡ್ತಪ್ಪ ಅನ್ನು ಒತ್ತಿಗೆ ಒಂದ್ ಬೇಗ ಹಾಕ್ಬಿಟ್ಟೆ ಗೋಮಣ ಹಂಗೆ ಇದನ್ನು ಶಿವ ಅನ್ಸ್ಬಿಡಿ ಆಯ್ತು ಬಿಡು ಏನ ನಾನು ಹೋಗ್ಬಿಟ್ಟು ಸಿಂಕುಗೂ ಜಾಗತೆಗೂ ಹೇಳಿ ಬಂದು ಬಿಡ್ಲೆ ಸಿಗ್ಲಿ ಏನ ಅಬ್ಬಾಸ ಎಲ್ಲಿ ನಿನ್ಗೆ ಚಾಪಿಸು ಸಾಲಕ್ಕಿಲ್ಲ ಅಂತ ತರಕ್ ಹೋಗವನೆ ಸಿಗ್ರಿ ಏನ ತಿನ್ ಏಟ್ ಕಿತ ಬೈದಿದ್ದೀರಿ ಓ ಏಟ್ ಕಿತ ಬದ್ದಿದ್ದೀರಿ ಏಯ್ ತಿನ್ ಬಸ್ನ ತುಂಬಾ ನೋಯಿಸ್ಬಿಟ್ಟಿದ್ದೀರಿ ಇವತ್ತು ಬೇಕಾದ ಕೇಳು ಎಲ್ಲ ಕೊಟ್ಬಿಡ್ತೀರಿ ಏನ್ ಬೇಕು ಅಂತ ಕೇಳಪ್ಪ ಕೇಳು ಪುಟ್ಟ ಕೇಳದ ಕದ ನನ್ಗೊಂದ್ 10,000 ರೂಪಾಯಿ ಇದ್ರೆ ಕೊಡೋ ಮಗಳೇ
50,000 ರೂಪಾಯಿ ಕೇಳ್ತೀಯ ಹಾಲ್ ಕಡಿದ್ರೆ ಜುಜುಬಿ 10,000 ರೂಪಾಯಿ ಕೇಳ್ತೀಯಲ್ಲೋ ಸಿಗ್ಲಿಗ ಕೈ ಒಡ್ಡು ಕೈ ಒಡ್ಡು ತಗೋ ಇಷ್ಟೇ ಅಲ್ಲ ನಮ್ಮೂರಲ್ಲಿ ಯಾರ್ಯಾರು ಕಷ್ಟ ಐತೆ ಎಲ್ಲರೂ ಬರಕೆ ನಮ್ಮೂರ ದಾನ ಸೂರ ಕರ್ಣ ಗುಮ್ಮಣ್ಣನಿಗೆ 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 ಜಾಯ ದೇವರು ಈ ಊರ ಗುಬಡ್ಡದವರು ಗುಮ್ಮಣ್ಣನಿಗೆ 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 ನಾನಿದ್ದು ಎಲ್ರು ದಾನ ಮಾಡ್ಬೇಕು ವೇರ್ ಇಸ್ ಬರಿ ಮನೆಯೆಲ್ಲ ಖಾಲಿ ಎಲ್ಲ ಖಾಲಿ ಬೇರೆಡ ವಾಟ್ ನೆಕ್ಸ್ಟ್ ಪ್ರೋಗ್ರಾಮ್ ಹಳೇ ಪೇಪರ್ ಖಾಲಿ ಸೀಸಾ ಹಳೇ ಪೇಪರ್ ಖಾಲಿ ಸೀಸಾ ಹಳೇ ಪೇಪರ್ ಖಾಲಿ ಸೀಸಾ ಹಳೇ ಪೇಪರ್ ಖಾಲಿ ಸೀಸಾ ಅಡ್ಡ ಪೇಪರ್ ಕೊಡ್ತೀರಾ ಏನಾ ಸಬಾಸ್ ಕಾವೇರಿ ಯಮುನ ಕಾಗ್ಜ ಬರೆದು ಇಲ್ಲಿಗೆ ಬ್ಯಾಗ ಕರೆಸು ಇದೇನ್ರಿ ಹಿಂಗ ಹೇಳ್ತಾ ಇದ್ದೀರಾ ನಾನು ಎಷ್ಟು ಸಲ ಅವಳನ್ನು ಕರೆಸಿ ಅಂತ ಹೇಳಿದ್ರು ಅವಳು ಈ ಹಳ್ಳಿಗೆ ಕಾಲ್ ಇಡ್ಕೂಡುದು ಅಂತ ಹೇಳ್ತಾ ಇದ್ರಲ್ಲ ಅವತ್ ಹೇಳಿದ್ದೆ ಕಣೆ ಇವತ್ ಹೇಳ್ತೀವನ್ನೆಲ್ಲ ಕರೆಸು ಅಂತ ನೋಡು ನಾಡಿದ್ದು ವಿಶೇಷವಾದ ಊರಬ್ಬನ ಇಟ್ಕೊಂಡಿವಿನಿ ಅದಾದ್ಮೇಲೆ ಆಸ್ತಿ ಪಾಸ್ತಿನೆಲ್ಲ ನಿನ್ ತಮ್ಮ ಭೈರವನಿಗೆ ವಹಿಸ್ಬಿಟ್ಟು ನಾವು ಮೂರು ಜನನು ಈ ಊರೇ ಬಿಟ್ಟು ಹೊಂಟೋಗವ ಯಾಕೆ ಹಂಗ ನೋಡ್ತೀಯ ಅಯ್ಯೋ ಹುಚ್ಚಿ ಒಂದು ಸಲ ಎಡವದ ಮೇಲೆ ಅಲ್ವೇನೆ ಅಲ್ಲಿ ಕಲ್ಲೈತೆ ಅಂತ ಗೊತ್ತಾಗೋದು ಈಗ ನನಗೆ ಬುದ್ಧಿ ಬಂದೈತೆ ಕಣೆ ನೋಡು ಹಬ್ಬ ಮುಗಿದ ಮೇಲೆ ಮೂರು ಜನನು ಈ ಊರೇ ಬಿಟ್ಟುಬಿಟ್ಟು ದೂರ ಹೋಗಿ ಜೀವನ ಮಾಡವ ನನ್ನ ಯಾಕಮ್ಮ ಅರ್ಜೆಂಟ್ ಆಗಿ ಕರೆಸಿದ್ರಿ ನನಗೆ ಎಕ್ಸಾಮ್ ಬೇರೆ ನಡೀತಾ ಇತ್ತು ಏನಾಯ್ತೋ ಏನೋ ಅಂತ ಬಿಟ್ಟು ಬಂದ್ಬಿಟ್ಟೆ ಮುಂದಿನ ಸಲ ಕಟ್ಟಿದ್ರಾಯ್ತು ಬಿಡವ ಈ ವರ್ಷ ಊರಬ್ಬನ ನಾನೇ ಮಾಡಿಕೊಂಡಿವಿನಿ ನೀನ್ ಇಲ್ದೆ ಹಬ್ಬ ಮಾಡೋದು ಹೆಂಗೆ ಅಂತ ಅದಕ್ಕೆ ನೀನ್ ಕರೆಸಿದ್ದು ಹಬ್ಬ ಮುಗಿಸ್ಕೊಂಡು ಮೂರು ಜನನು ಯಾತ್ರೆಗೆ ಹೋಗಿ ಬಂದ್ಬಿಡವ ಏನ್ರಪ್ಪ ಚೀಟಿನೆಲ್ಲ ಚೆನ್ನಾಗಿ ಕುಲುಕಿದ್ದಾಯ್ತು ಇನ್ನು ಪ್ರಾರಂಭ ಮಾಡೋಣವೇ ಊರ ಹಬ್ಬದಲ್ಲಿ ಇದೇನಿದೆ ಲಾಟ್ರಿ ಅಂತ ಪದ್ಧತಿ ಈ ಹಬ್ಬ ಪುರಾತನ ಕಾಲದಿಂದಲೂ ಪರಂಪರೆಯಾಗಿ ನಡೆದು ಬಂದಿರೋದು ನಮ್ಮೂರ್ಗ್ ಮಳೆ ಬೀಳದಿರುವಾಗ ಈ ಊರ್ ಹಬ್ಬ ಮಾಡ್ತೀವಿ ಇದ್ರ ವಿಶೇಷ ಏನಪ್ಪ ಅಂತಂದ್ರೆ ವರುಣನ ಹೆಂಡತಿ ಬೊಂಬೆ ಮಾಡಿ ಊರೆಲ್ಲ ಮೆರವಣಿಗೆ ಮಾಡ್ತೀವಿ ಮದುವೆ ಆಗದಿರೋ ಯುವಕರ ಹೆಸರೆಲ್ಲ ಬರೆದು ಇದರಲ್ಲಿ ಹಾಕಿ ಚೀಟಿ ಎತ್ತೀವಿ ಆ ಚೀಟಿ ಯಾರ ಹೆಸರಿಗೆ ಬರುತ್ತೋ ಅವರು ಈ ಬೊಂಬೆಗೆ ತಾಳಿ ಕಟ್ಟಬೇಕು ಮದುವೆ ಮಾಡ್ಕೋಬೇಕು ಆಗಿದನ್ ನೋಡಿ ವರುಣ ಅಯ್ಯೋ ನನ್ನ ಹೆಂಡತಿಗೆ ಬೇರೆ ಒಂದು ತಾಳಿ ಕಟ್ಟದ್ನಲ್ಲ ಅಂತ ಕಣ್ಣೀರ್ ಹಾಕ್ತಾನೆ ಆ ಕಣ್ಣೀರೇ ಮಳೆ ರೂಪವಾಗಿ ಬಂದು ನಮ್ಮ ಹಳ್ಳಿಗೆ ಬೀಳುತ್ತೆ ಅಂತ ಪ್ರತೀತಿ ಅಯ್ಯೋ ಇನ್ನು ಈ ಮೂಢನಂಬಿಕೆ ಬಿಟ್ಟಿಲ್ವಾ ಮೂಢನಂಬಿಕೆ ಪ್ರಶ್ನೆ ಈಗ ಬೇಡ ತಾಯಿ ಬನ್ನಿ ಬನ್ನಿ ನೀವೇನ್ ಚೀಟಿ ಎತ್ತಿ ತಕ್ಕೊಡಿ ಡಾಕ್ಟ್ರವ ತೆಗಿಯವ ತೆಗಿರಿ ತಾಯಿ ಭೈರವ ಭೈರನಿಗೆ ಕಡಲಾಗಿ
ನಂಜೇಗೌಡ್ರೆ ಇನ್ನು ಕಾರ್ಯಕ್ರಮ ಪ್ರಾರಂಭ ಮಾಡಬಹುದಲ್ಲ ಏನ್ರಬ್ಬಾ ಮಾಡಬಹುದು ಮಾಡಬಹುದು ಮಗ ಭೈರವ ತಾಳಿ ಕಟ್ಟಪ್ಪ ಅಯ್ಯೋ ಕ್ಯಾಪರ್ಗಳ ಮ್ಯಾಲ್ಕೆ ಯಾಕೋ ನೋಡ್ತೀರಾ ಮಳೆ ಅಲ್ಲಿ ಬರಕಿಲ್ಲ ಹೀರೋ ಈಸೆ ಹೇಳಿದ್ರೆ ಇಲ್ಲಿ ಬತ್ತದೆ ಏನೋ ಜುಟ್ಟು ನನ್ನ ಮಗನೇ ನಿನ್ನೆ ಮೊನ್ನೆ ಕಣ್ಬಿಟ್ಟಿರೋ ಕುನ್ನಿ ನೀನು ನನಗೆ ಸವಾಲ್ ಆಗ್ತೀಯ ಅದು ಈ ಡಾಕ್ಟ್ರವನ ಜೊತೆ ಸೇರ್ಕೊಂಡು ಡಾಕ್ಟ್ರವ ನೀ ಹೇಳ್ದಂಗೆ ಇದು ಮೂಢನಂಬಿಕೆನೇಯ ಆದ್ರೆ ಈಗ ನಡೆದದ್ದು ಮಳರಾಯನ ಹಬ್ಬ ಅಲ್ಲ ನನ್ನ ಬೋಮೈದನ ಮದುವೆ ಭೈರವ ನೀನ್ ಈಗ ತಾಳಿ ಕಡ್ದಲ್ಲಪ್ಪ ಅದ್ ಯಾರ ಕಡ್ದೆ ಅಂತ ಒಸಿ ಹೋಗಿ ಮಕ್ಕ ನೋಡು ಕೇಳ್ರಪ್ಪ ಇಡೀ ಊರ್ ಜನಗಳ ಮುಂದೆ ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟಿರೋ ಈ ಭೈರವ ಈ ಗಳಿಗೆಯಿಂದ ನನ್ನ ಅಳಿಯ
ಡಾಕ್ಟರ್ ಅಮ್ಮ, ನಿಜ ಏನು ಅಂತ ನಿಮಗೆ ಗೊತ್ತು. ನೀವು ಕಣ್ಣಾರೆ ನೋಡಿದಿರಾ, ಇದು ಮೋಸದ ಮದುವೆ. ಮೋಸನೋ ದ್ರೋಹನೋ? ಗಂಡು ಹೆಣ್ಣಿನ ಕುತ್ತಿಗೆ ತಾಳಿ ಕಟ್ಟಿದ್ಮೇಲೆ ಅವರಿಬ್ರು ಕಂಡ ಹೆಂಡತಿನೇ, ಅದೇ ಈ ಮಣ್ಣಿನ ಹಿರಿಮೆ. ದಯವಿಟ್ಟು ನನ್ನ ಮರೆತ್ಬಿಡಿ. ಡಾಕ್ಟರ್ ಅಮ್ಮ, ನಾನು ನಿಮ್ಮನ್ನ ಮರೆಯದ. ಮೋಸದಿಂದ ಆದ ಮದುವೆನ ನಾನ್ ಮದುವೆ ಅಂತ ಒಪ್ಪಲ್ಲ. ನೀವು ಒಪ್ಕೋತಿರೋ ಬಿಡ್ತಿರೋ ಯಮುನ, ನಿಮ್ ಸತ್ತು ಇಷ್ಟು ದಿವಸ ನನ್ನ ಜೊತೆ ಕಳೆದ ಗಳಿಗೆನೆಲ್ಲ ಕೆಟ್ಟ ಕನಸು ಅಂತ ತಿಳ್ಕೊಂಡು ಮರ್ತು ಬಿಡಿ. ಇಷ್ಟು ವರ್ಷ ಕಣ್ರೆಪ್ಪೆ ಬಿಟ್ಕೊಂಡು ಕಾಯ್ಕೊಂಡು ಬಂದಿರೋ ಈ ಆಸ್ತಿನ ಯಾವಳೋ ಡಾಕ್ಟರ್ಗೆ ಬಿಟ್ಕೊಡ್ತೀನ? ನಿಮ್ಮ ದ್ರೋಹಕ್ಕೂ ಮೋಸಕ್ಕೂ ಮಿತಿನೇ ಇಲ್ವಾ? ನನ್ನ ತಮ್ಮನ್ನು ಹಾಳು ಮಾಡಿದಲ್ದೆ ಹೆತ್ತ ಮಗಳನ್ನು ಹಾಳು ಮಾಡ್ಬಿಟ್ರಲ್ರಿ. ಅಷ್ಟೇ ಅಲ್ಲ ಕಡೆ, ಇವತ್ತೊಂದ್ ನಿಜ ಹೇಳ್ತೀನಿ ಕೇಳು. ಈ ಆಸ್ತಿನ ಯಂಗಾರ ಮಾಡಿ ಲಪಟಾಯಿಸ್ಬೇಕು ಅಂತ ನೀನ್ನ ಕೆಡಿಸಿ ಮದುವೆ ಮಾಡ್ಕೊಂಡಿದ್ದು. ಇನ್ನೊಂದ್ ವಿಷಯ ಗೊತ್ತಾ, ನಾನೇ ನನ್ನ ಕೈಯಾರ ನಿಮ್ಮ ಅಪ್ಪನ್ನ ಸಾಯಿಸಿದ್ದು. ನಿಮ್ಮಮ್ಮನ್ನ ನದಿಗೆ ತಳ್ಳಿ ಸಾಯಿಸಿದ್ದು ನಾನೇ. ನಿನ್ ತಮ್ಮನ್ನು ಸಾಯಿಸ್ಬೇಕು ಅಂತಿದ್ದೆ, ಆದ್ರೆ ಆಸ್ತಿ ಎಲ್ಲ ಅವನ ಹೆಸರಿಗೈತಲ್ಲ, ಅದಕ್ಕೆ ಬಿಟ್ಬಿಟ್ಟೆ. ಏಯ್, ನನಗೆ ಈ ಆಸ್ತಿ ಮುಖ್ಯ ಕಡೆ, ಅದರ ಮುಂದೆ ನೀನಾಗ್ಲಿ ನಿನ್ ತಮ್ಮ ಆಗ್ಲಿ ನಿನ್ ಮಗಳಾಗ್ಲಿ ಹುಲ್ ಕಡ್ಡಿಗೆ ಸಮಾನ. ಗಂಡ ಎಷ್ಟೇ ಕೆಟ್ಟವನಾದ್ರೂ ಹೆಂಡತಿ ಆದವಳು ಅವನ್ನೇ ಪೂಜೆ ಮಾಡ್ತಾಳೆ. ಅವನ್ ಸತ್ತಾಗ ಎಲ್ಲ ಸುಖನು ತ್ಯಾಗ ಮಾಡ್ತಾಳೆ, ವಿಧವೆ ಅನ್ನೋ ಪಟ್ಟ ಹಣೆ ಕಟ್ಕೋತಾಳೆ. ಆದ್ರೆ ಇವತ್ತು ನಾನು ಇದಕ್ಕೆ ವಿರುದ್ಧವಾಗಿ ನಡ್ಕೋತೀನಿ. ಬದುಕಿರೋವರೆಗೂ ನಾನು ವಿಧವೆಯಾಗಿ ಬಾಳ್ತೀನಿ, ನೀನು ಸತ್ತ ಕ್ಷಣದಿಂದ ಮುತ್ತೈದೆಯಾಗಿ ನಾನ್ ಸಾಯೋ ಗಂಟ ಬಾಳ್ತೀನಿ. ಯೋಗಿ ನಂಬಿ ಆ ವೇಷಕ್ಕೆ ಬಲಿಯಾಗಿ ಇವತ್ತು ಈ ವೇಷನ ಹಾಕೊಳಂಗಾಯ್ತು. ಅಂದ್ರೆ ನಾನು ಮದುವೆ ಆದಾಗ್ಲಿಂದ ನನ್ನ ಗಂಡ ನನಗೆ ಕೊಡ್ತಾ ಇದ್ದ ಚಿತ್ರಹಿಂಸೆ, ನನ್ನ ತಮ್ಮನ ಕೊಟ್ಟ ನರಕ ವೇದನೆ ಎಲ್ಲಿವರೆಗೂ ಎಲ್ಲ ಸಹಿಸ್ಕೊಂಡು ಬಂದೆ. ಕೇವಲ ಆಸ್ತಿಗೋಸ್ಕರ ಹೆತ್ತ ಮಗಳಿಗೆ ದ್ರೋಹ ಮಾಡಿದ ಮೇಲೆ ಇನ್ಯಾವ ಸಂಪತ್ತಿಗೆ ನಿಮ್ಮಪ್ಪನ ಗಂಡ ಅಂತ ಒಪ್ಕೊಳ್ಳಿ, ಇನ್ಯಾವ ಸುಖಕ್ಕೋಸ್ಕರ ಗಂಡ ಅಂತ ಪೂಜಿಸ್ಲಿ? ಹೇಳಮ್ಮ ಹೇಳು. ಅಮ್ಮ, ಮೂಗ ಆಗಿದ್ದ ನನ್ನ ತಮ್ಮ ಭೈರವನ್ಗೆ ಮಾತು ಬರೋ ಹಂಗ್ ಮಾಡಿದ್ದು ಆ ಡಾಕ್ಟ್ರು ಚಂದನ. ಭಾವನ್ಗೆ ಹೆದರ್ಕೊಂಡು ಹೇಳಿ ಹಂಗಿದ್ದ ನನ್ನ ತಮ್ಮನ್ಗೆ ಪೌರುಷ ತುಂಬಿ ಮನುಷ್ಯನಾಗ್ ಮಾಡಿದ್ದು ಆ ಡಾಕ್ಟ್ರು ಚಂದನ. ಭೈರವನು ಆ ಡಾಕ್ಟ್ರು ಒಬ್ಬರಿಗೊಬ್ರು ತುಂಬಾ ಪ್ರೀತಿಸ್ತಾ ಇದ್ರು. ಅವರಿಬ್ಬರನ್ನ
ನಿಮ್ಮ ಅಪ್ಪ ಆಗಲ್ಸ್ಬಿಟ್ಟಮ್ಮ ಆಗಲ್ಸ್ಬಿಟ್ರು ತಾಯಿ. ಏನು ಡಾಕ್ಟರ್ ಮನು ಮಾವನು ಪ್ರೀತಿಸ್ತಾ ಇದ್ದಾರಾ? ಎಷ್ಟೋ ಜನರ ಪಾಪನ ತೊಳೆಯೋ ಆ ಕಾವೇರಿ ತಾಯಿ ಹೆಸರಿಟ್ಕೊಂಡು ನನ್ನ ಗಂಡನ ಪಾಪ ತೊಳೆಯೋದಿಕ್ಕೆ ನಾನು ಹಿಂಗಾಗಿದ್ದೀನವ. ನಾನೇನು ಬರ್ತೀನಿ. ನಮಸ್ಕಾರ. ಎಲ್ಲಿಗೊಂಡ್ರಮ್ಮ? ಚಿಕ್ಕ ವಯಸ್ಸಿನಲ್ಲಿ ಆಕ್ಸಿಡೆಂಟ್ ಆಗಿ ಇಡೀ ನಮ್ಮ ಕುಟುಂಬನ ಆ ದೇವ್ರು ಕಿತ್ಕೊಂಡ್ಬಿಟ್ಟ. ಅದನ್ನೆಲ್ಲ ಮರೆತು ಹಾಯಾಗಿದ್ದೆ. ಇಷ್ಟೆಲ್ಲ ಆದ್ಮೇಲೂ ನಾನು ಯಾಕೆ ಇಲ್ಲಿರ್ಬೇಕು? ಅದಕ್ಕೆ ದೂರ ಹೋಗ್ತೀನಿ. ಡಾಕ್ಟ್ರಮ್ಮ, ಈಗ ನೀವು ಇಲ್ಲಿಂದ ದೂರ ಹೊಂಟೋದ್ರೆ ನಿಮ್ಮ ಕಣ್ಣೀರು ಮಾತ್ರ ಒರೆಸ್ಕೋಬಹುದು. ಅದೇ ನಿಮ್ಮ ನೋವನ್ನ ಸ್ವಲ್ಪ ಮರೆತು ನೀವಿಲ್ಲೇ ಇದ್ರೆ ನಮ್ಮಂತ ನೂರಾರು ಜನರ ಕಣ್ಣೀರು ಒರೆಸಬಹುದು. ಡಾಕ್ಟ್ರಮ್ಮ, ನಾನು ನಿಮ್ಗಿಂತ ಚಿಕ್ಕವಳು, ನಿಮ್ಮ ಕಾಲಿಗೆ ಬೀಳ್ತೀನಿ. ದಯವಿಟ್ಟು ಇಲ್ಲಿಂದ ಹೋಗ್ಬೇಡಿ ಡಾಕ್ಟ್ರಮ್ಮ. ದಯವಿಟ್ಟು ಹೋಗ್ಬೇಡಿ ಡಾಕ್ಟ್ರಮ್ಮ, ದಯವಿಟ್ಟು ಹೋಗ್ಬೇಡಿ ಡಾಕ್ಟ್ರಮ್ಮ. ಹೋಗ್ಬೇಡಿ ಕಣವ. ಭೈರವ, ಡಾಕ್ಟ್ರಮ್ಮ ನಾನು ಬಿಟ್ಟು ದೂರ ಹೋಗ್ಬಿಡಿ. ನೀವಿಲ್ದೆ ನಾನು ಬದುಕಿರಲ್ಲ. ನೀವಿಲ್ದೆ ನಾನು ಬದುಕಿರಲ್ಲ ಭೈರವ. ನನಗೆ ನೀವು ಬೇಕು, ನೀವು ಬೇಕು. ದಯವಿಟ್ಟು ನನ್ನ ದೂರ ಮಾಡಬೇಡಿ ಪ್ಲೀಸ್. ಡಾಕ್ಟ್ರಮ್ಮ, ಡಾಕ್ಟ್ರಮ್ಮ, ಈ ಜನ್ಮನೆಲ್ಲ ಎಷ್ಟೇ ಜನ್ಮ ಇದ್ರು ನೀವು ನನ್ನ ಯಮುನಾ ನೀನು. ಡಾಕ್ಟ್ರಮ್ಮ ಬಾ ಮಾವ, ಮನೆ ಹೋಗೋಣ. ದಯವಿಟ್ಟು ನನ್ನ ಒಂಟಿಯಾಗಿ ಬಿಟ್ಬಿಡು. ಡಾಕ್ಟರ್ ಮೈಲ್ದಿರ ಮನೆ ಸ್ಮಶಾನ, ಹೊರಟೋಗು. ಮಾವ ದಯವಿಟ್ಟು ಹೊರಟೋಗು ಅಂದೆ. ನಮ್ಮಪ್ಪಂಗ್ ಸರಿಯಾಗಿ ಬುದ್ಧಿ ಕಲಿಸಿ ನಮ್ಮ ಮಾವನ್ನು ಡಾಕ್ಟರ್ ಅಮ್ಮನ್ನು ಒಂದು ಮಾಡಬೇಕು. ಅದಕ್ಕಿರೋದು ಒಂದೇ ದಾರಿ, ನಾನಿನ್ನೂ ಮೈನೇರಿದಿಲ್ಲ ಅನ್ನೋ ವಿಷಯನ ಆಧಾರವಾಗಿ ಇಟ್ಕೊಂಡು ಪಂಚಾಯತಿ ಸೇರಿಸಿ ನಮ್ಮಪ್ಪಂಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅಮ್ಮ ತಾಯಿ, ಇನ್ನೊಂದೆರಡು ದಿನ ತಡವಾಗಿ ನಾನು ದೊಡ್ಡೋಳಾಗ ಬರ್ದಾಗಿತ್ತ? ನಾನು ದೊಡ್ಡೋಳಾಗಿರೋ ವಿಷಯ ನಿನ್ನ ಹೊಟ್ಟೆಲೇ ಇಟ್ಕೋ ತಾಯಿ, ನಿನ್ನ ಹೊಟ್ಟೆಲೇ ಇಟ್ಕೋ. ಇದೇ ಕಾರಣವಾಗಿ ಇಟ್ಕೊಂಡು ದೂರ ದೂರ ಆಗಿರೋ ನಮ್ಮ ಮಾವನ್ನು ಡಾಕ್ಟ್ರಮ್ಮನ್ನು ಒಂದು ಮಾಡಬೇಕು.
ಅಲ್ಲಿವರೆಗೂ ನಾನು ಮೈ ನೆರೆದಿಲ್ಲ. ಕೇಳ್ರಪ್ಪೋ ಕೇಳಿ, ಇವತ್ ಮೂರು ಗಂಟೆಗೆ ದೊಡ್ಡ ಬುದ್ಧಿ ನಂಜೇಗೌಡರ ಮೇಲೆ ಪಂಚಾಯಿತಿ ಐತೆ, ಅಪ್ಪನ ಮೇಲೆ ಮಗಳ ಪಂಚಾಯಿತಿ ಕರೆದವಳೆ. ಎಲ್ರು ಬಂದವ್ರೇನಪ್ಪ ನಮ್ಮ ಮೂರ್ನವರು? ಅಯ್ಯೋ ಯಾವಾಗ ಸದ್ದು ಸದ್ದು ಸದ್ದು, ನೀನೇನ್ ಹೇಳ್ಬೇಕು ಅಂತಿದ್ಯ ಅದನ್ನ ಧೈರ್ಯವಾಗಿ ಹೇಳಮ್ಮ. ಸ್ವಾಮಿ, ನಮ್ ತಂದೆ ಮಾಡಿದ ತಪ್ಪುಗಳೆಲ್ಲ ನಿಮಗ್ ಗೊತ್ತೇ ಇದ್ರು, ಊರಿನ ಮಾನ ಹೋಗುತ್ತೆ ಅಂತ ನಿಮ್ ಹೊಟ್ಟೆಲ್ ಹಾಕೊಂಡ್ ಬಂದಿದ್ದೀರಾ ಅಂತ ನನಗ್ ಗೊತ್ತು. ಈಗ ನಾನು ನಿಜ ಹೇಳ್ತೀನಿ. ಯಮುನಾ ನಂಜೇಗೌಡ್ರೆ, ಇದು ಪಂಚಾಯತಿ, ಇಲ್ಲಿ ಸೇರಿದವರು ಯಾರೇ ಆಗಿರ್ಲಿ ಅವ್ರು ಹೇಳೋದನ್ನ ಶಾಂತಿಯಿಂದ ಕೇಳ್ಬೇಕು. ನೀನ್ ಹೇಳ್ತಾಯಿ, ಊರ್ ಹಬ್ಬ ಮಾಡೋ ನೆಪದಲ್ಲಿ ನನ್ನ ಜ್ಞಾನ ತಪ್ಸಿ ಬೊಂಬೆ ಇಡೋ ಜಾಗದಲ್ಲಿ ನನ್ನ ಕೂರ್ಸಿ ನನಗೆ ಮೋಸದ ಮದುವೆ ಮಾಡಿದ್ರು. ನಾನಿನ್ನು ಮೈ ನೆರೆದಿಲ್ಲ. ಇನ್ನೂ ಮೈ ನೆರೆದೇ ಇರೋ ಹುಡುಗಿ ಹೇಗ್ ಮದ್ವೆ ಮಾಡ್ಕೊಳಕ್ ಸಾಧ್ಯ? ಕಾನೂನು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ದಯವಿಟ್ಟು ನಿಮ್ಮನ್ನೆಲ್ಲ ಕೈ ಮುಗಿದು ಕೇಳ್ಕೊತೀನಿ. ನಂಗೂ ನಮ್ಮ ಮಾವ ಭೈರವಂಗೂ ಹೇಗಾದ್ರೂ ನ್ಯಾಯ ದೊರಕಿಸ್ಕೊಡಿ. ಇದಕ್ಕೇನು ಉತ್ತರ ಹೇಳ್ತೀರಾ ನಂಜೇಗೌಡ್ರೆ? ಇಡೀ ಊರ್ ಊರೇ ಕೊಚ್ಚೋದ್ರು, ನನ್ನ ಆಸ್ತಿನ ಮಾತ್ರ ಬೇರೆಯವ್ರು ಪಾಲಾಗಕ್ ಬಿಡಕಿಲ್ಲ. ನೀವೇನ್ರೋ ತೀರ್ಮಾನ ಕೊಡೋದು? ನಿಮ್ಮ ಪಂಚಾಯತಿ ನನ್ನ ಎಡಗಾಲಿನ ಎಕ್ಕಡಕ್ಕೆ ಸಮಾನ. ದೇವಸ್ಥಾನದಂಗಿರುವಂತ ಪಂಚಾಯತಿನ ಅವಮಾನ ಮಾಡಿರೋ ನಿಮ್ಮನ್ನ ಯಾರು ಊರೊಳಗೆ ಸೇರಿಸ್ದಂಗೆ ನಿಮಗ್ ಬಹಿಷ್ಕಾರ ಹಾಕಿದೀವಿ. ಏನಂತೀರ ಬೈರಣ್ಣ? ನೀವು ಊರ್ ಹಿರಿಯೋರು, ನೀವೇನ್ ತೀರ್ಮಾನ ತಗೊಂತಿರೋ ಅದಕ್ಕೆ ನನ್ ಸಂಪೂರ್ಣ ಒಪ್ಪಿಗೆ ಐತೆ. ಬರಿಗೈಲಿ ಊರಿಗೆ ಬಂದೆ, ಈಗ ಈ ಊರೇ ನಂದಾಗೈತೆ. ನೀವ್ ಯಾರೋ ನನಗ್ ಬಹಿಷ್ಕಾರ ಹಾಕಕ್ಕೆ, ನಾನೇ ನಿಮಗ್ ಬಹಿಷ್ಕಾರ ಹಾಕ್ತೀನಿ. ಜೀವನ ಹಾಳು ಮಾಡಿದೆ, ನನ್ನ ಜೀವನ ನರಕ ಮಾಡ್ಬಿಟ್ಟೆಲ್ಲ. Ah!
ಬಾಬುನಾ.